ನಮಸ್ಕಾರ ಮಾಧ್ಯಮ ಅನೇಕ ಸ್ವಾಗತ ಇದೊಂದು ನಮ್ಮ ಹೊಸ ಕಾರ್ಯಕ್ರಮ ನಿಮ್ಮದೊಂದು ಸಣ್ಣ ಸಂದರ್ಶನಕ್ಕಿಂತ ನಿಮ್ಮ ಜೊತೆ ಒಂದು ಮಾತುಕತೆ ಮಾಡೋಣ ಅಂತ ಬಂದಿದ್ದೀವಿ ಸಂದರ್ಶನಕ್ಕಿಂತ ಮಾತುಕತೆ ಅನ್ನೋದೇ ಮುಖ್ಯ ಮಾತುಕತೆ ಅನ್ನೋದೇ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡಿದ್ದೀನಿ ಮೊಟ್ಟ ಮೊದಲಿಗೆ ನಿಮಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಮಗೂ ಶುಭಾಶಯಗಳು ಈಗ ನೇರವಾಗಿ ಮಾತಿಗೆ ಬರ್ತೀನಿ ಪರಿಚಯ ಅಂಥದ್ದೆಲ್ಲ ಆ ಫಾರ್ಮೇಟಲ್ಲಿ ಮಾಡೋದು ಬೇಡ ಈಗ ತಮ್ಮದು ನಾಟಕದಲ್ಲಿ ಆಗಲಿ ಧಾರಾವಾಹಿಗಳಾಗಲಿ ಅಥವಾ ಕಥಾ ಸಂಕಲನಗಳಾಗಲಿ ಒಂದು ಹೊಸ ಭಾಷೆ ನಾನು ನುಡುಗಟ್ಟು ಅನ್ನಲ್ಲ ನುಡುಗಟ್ಟು ಅದು ಚೌಕಟ್ಟು ಅದು ಬೇಡ ನಿಮ್ಮದೇ ಒಂದು ಭಾಷೆ ಇದೆ ಅದನ್ನು ನೀವು ಬಳಸ್ಕೊಂಡು ಅದನ್ನ ಮೌಲ್ಡ್ ಮಾಡಿ ಅದನ್ನ ಮತ್ತೆ ಕಾಸಿ ಸೋಸಿ ಅದನ್ನ ಕೊಡ್ತಿರಲ್ಲ ಅದು ಕೆಲವು ಸಾರಿ ಆಗುತ್ತೆ ಕೆಲವೊಂದು ಸಾರಿ ಮಕರಂದನಾಗುತ್ತೆ ಇನ್ನೊಂದು ಕೆಲವು ಸಾರಿ ಆಗುತ್ತೆ ಅದೆಲ್ಲ ಹೇಗೆ ಸಾಧ್ಯ ಆಯಿತು ನಿಮಗೆ ಅಥವಾ ನೀವು ಭಾಷೆ ಬಗ್ಗೆ ಏನಾದರೂ ಒಂದು ಸಂಶೋಧನೆ ಶುರು ಮಾಡ್ಕೊಂಡಿದ್ದೀರಾ ಹೇಗೆ ಅಂತ ಭಾಷೆ ಬಗ್ಗೆ ಸಂಶೋಧನೆ ಅನ್ನೋ ಥರದ್ದೇನು ಆ ದೊಡ್ಡ ಸ್ಥಿತಿಗಳೇನಿಲ್ಲ ಭಾಷೆ ಬಗ್ಗೆ ಖಂಡಿತ ಯಾವ ಸಂಶೋಧನೆ ಮಾಡಿಲ್ಲ ಭಾಷೆ ಕಲಿತದ್ದು ಎಲ್ಲರೂ ಹಾಗೆ ಹಾಗೆ ನೋಡಿದ್ರೆ ನಾವೆಲ್ಲ ಓದ್ತಾಯಿದ್ದೆ ಇಂಗ್ಲೀಷ್ ಮೀಡಿಯಮೇ ಇದ್ದಿದ್ದು ಅವಾಗೆಲ್ಲ ಇಂಗ್ಲೀಷ್ ಮೀಡಿಯಮ್ಮೇ ಓದಬೇಕು ಕನ್ನಡ ಮೀಡಿಯಮ್ ಓದೋ ಪ್ರಶ್ನೆ ಅಲ್ಲ ಆದರೆ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜಾಗಿ ತೊಗೊಂಡಿದ್ದು ಭಾಷೆಯನ್ನು ಕಲ್ತದ್ದು ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಪುಸ್ತಕ ಇತ್ತು ಅದು ಒಂದು ಭಾಗ ಎರಡನೇದು ಕಥೆಗಳನ್ನು ಭಾಳ ಇದ್ದೆ ಸಾಹಿತ್ಯವನ್ನು ಭಾಳ ಪ್ರೀತಿಸ್ತಿದ್ದೆ ಹಾಗಾಗಿ ಭಾಷೆಯ ಬಗ್ಗೆ ಬಂದದ್ದು ನಾನು ಬಳಸೋ ಭಾಷೆ ಅಂತ ಬಂದಾಗ ಅದಿಷ್ಟೇ ಮನಸ್ಸಿನಲ್ಲಿ ಯಾವ ಭಾವ ಬರುತ್ತೋ ಅದನ್ನು ಹಾಗೆಯೇ ಬರೆದು ಬಿಡೋದು ಅದಕ್ಕೆ ಇದೊಂದು ಚೌಕಟ್ಟು ಈ ವ್ಯಾಕರಣಬದ್ಧವಾಗಿ ಬರಬೇಕು ಇಲ್ಲಿ ಹೀಗೆ ಬರಬೇಕು ಇದು ಹಾಗೆ ಹೋಗಬೇಕು ಮೊದಲೀ ಪದ ಬರಬೇಕು ಈ ಥರದ್ದು ಯಾವುದೂ ಇಲ್ಲ ಆಲೋಚನಾ ಲಹರಿಯಲ್ಲಿ ಬಂದಂಥ ಭಾವಗಳನ್ನು ಹಾಗೆಯೇ ಹಸಿ ಹಸಿಯಾಗಿ ಹಾಕೋದು ಅದು ಆಲೋಚನಾ ಲಹರಿಯಲ್ಲಿ ಸೀಸಾದಾಗ ಆದಾಗ ಅದು ಸೀಸುವಾಗೆ ಬಂದಿದೆ ಮಕರಂದವಾದದ್ದು ಮಕರಂದವಾಗೇ ಬಂದಿದೆ ಎಷ್ಟೋ ಕಡೆ ವಿಷವಾದದ್ದು ವಿಷವಾಗಿಯೂ ಕೂತಿದೆ ಅದು ಒಪ್ಕೋತೇನೆ ಮತ್ತು ಅದಂತರಲ್ಲ ಮಡುಗೊಟ್ಟಿದ್ದು ಹರಿಸಬೇಕಾದ್ರೆ ಅದು ಇಂಥದೇ ರೂಪದಲ್ಲಿ ಹರಿಯುತ್ತೆ ಅನ್ನೋ ಪ್ರಶ್ನೆ ಇಲ್ಲ ಅದು ಯಾವ ರೂಪದಲ್ಲಿ ಇದೆಯೋ ಅದೇ ರೂಪದಲ್ಲಿ ಹರಿಯಬಿಟ್ಟಿದ್ದೇನೆ ಯಾಕಂದರೆ ನನಗೆ ಇದರಲ್ಲಿ ಈ ಮೆಚ್ಚಿಸುವ ಒಂದು ಅವಸರವೂ ಇರಲಿಲ್ಲ ಹಾಗೆಯೇ ಯಾರನ್ನು ಎದುರು ಹಾಕೋತೀನಿ ಅನ್ನೋ ಭಯವೂ ಇರಲಿಲ್ಲ ಮತ್ತು ನಾನು ಬರೆದದ್ದು ಇಷ್ಟು ಮುಖ್ಯ ಆದಿತ್ ಅನ್ನೋದು ಗೊತ್ತಿರಲಿಲ್ಲ ಅಂದರೆ ಇದೇನಾದರೆ ನನಗನ್ನಿಸಿದ್ರು ನಾನು ಬರದೆ ಇದು ಇಟ್ಸ್ ಮೈ ಎಕ್ಸ್ಪ್ರೆಷನ್ ಅಷ್ಟೇ ನೀವು ಭಾಷೆನ ಬಳಸ್ಕೊತೀನಿ ಅಂತ ಅಥವಾ ದುಡಿಸ್ಕೊಂಡೆ ಅಂತ ಏನಿಲ್ಲ ಈ ಭಾಷೆಯಲ್ಲಿ ಆಲೋಚನೆ ಮಾಡ್ತೇನೆ ಅದನ್ನೇ ಬರೆದು ಬಿಡ್ತೇನೆ ಅಂದರೆ ಈ ಇದ್ರ ಬಗ್ಗೆ ಭಾಳ ಚೆಂದ ಇದೆ ನೋಡಿ ನಾವು ಯಾವುದೇ ಭಾಷೆಯಲ್ಲಿ ಓದಿದರೂ ಕೂಡ ಎಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಮಾತೃಭಾಷೆ ಮೂಲಕ ಈ ಮಾತೃಭಾಷೆಯ ತತ್ಸಮವಾದ ಒಂದು ಪದ ಸಿಗದಲ್ಲೇ ಹೋದರೆ ನನಗೆ ಬೇರೆ ಭಾಷೆ ಅರ್ಥವೇ ಆಗಲ್ಲ ಹಾಗಾಗಿ ಭಾವಗಳು ಕೂಡ ಹಾಗೆ ಅಂತ ಕಾಣ್ತದೆ ಸೊ ಈಗ ಕನ್ನಡದ ಭಾಷೆ ಬಗ್ಗೆ ಮಾತಾಡ್ತಾನೆ ಹಾಗೆ ಕನ್ನಡದ ಒಂದು ಸುಂದರ ಮನಸ್ಸಿನ ಜೊತೆ ನಾವು ಮಾತಾಡ್ತಾ ಇದ್ದೀವಿ ಈಗ ಕಿರುತೆರೆ ನಾಟಕ ಕತೆ ನಟ ನಿರ್ದೇಶಕ ಇದು ನಿಮ್ಮ ಇದುವರೆಗಿನ ಬದುಕಿನ ಪ್ಯಾರಾಗ್ರಾಫ್ ಹೌದು ಇದರಲ್ಲಿ ನಿಮ್ಗೆ ಯಾವುದು ಸುಂದರ ಅನಿಸುತ್ತೆ ಅಥವಾ ನೀವು ಈಗ ಇರೋದರಲ್ಲಿ ಯಾವು ಮೊದಲ ಟಿ ವಿ ಮುಖಾಂತರ ಆಲ್ರೆಡಿ ನೀವು ಮನೆ ಮನೆ ಮುಟ್ಬಿಟ್ಟಿದ್ದೀರಿ ಹಾಂ ಸೊ ಆವಾಗ ಯಾವ ರೆಸ್ಪಾನ್ಸ್ ಬಂತು ಗೊತ್ತಿಲ್ಲ ಆವಾಗಿನ ವಿಡಿಯೋ ತುಣುಕುಗಳು ಈಗ ವೈರಲ್ ಆಗಿ ಹರಡ್ತಾ ಇದ್ದಾವೆ ಸೊ ನಿಮ್ಗೇನಾದರೂ ಮಂತನ ಈಗ ಅನಿಸ್ತಾ ಇದೆಯಾ ಎಲ್ಲ ಹೇಳ್ತೀನಲ್ಲ ಆಯಾ ಕಾಲಘಟ್ಟದಲ್ಲಿ ಆಯಾ ಸನ್ನಿವೇಶ ಪರಿಸ್ಥಿತಿಯಲ್ಲಿ ಯಾವುದಾಯಿತೋ ಅದನ್ನೇ ಮಾಡಿದ್ದು ಮತ್ತು ಇನ್ನೊಂದೇನು ಅಂತಂದರೆ ವರ್ತಮಾನದಲ್ಲಿ ಯಾವುದರಲ್ಲಿ ತೊಡಗಿರ್ತೇನೋ ಅದೇ ಎಲ್ಲದಕ್ಕಿಂತ ಅದ್ಭುತ ನಾನು ಭೂತದ ಬಗ್ಗೆ ಹೇಳಿದ ಕೂಡಲೇ ನನಗೆ ವಯಸ್ಸಾಗಿ ಹೋಯಿತು ವರ್ತಮಾನಕ್ಕೆ ಪ್ರಸ್ತುತನಾಗಿದ್ದಷ್ಟು ದಿನವೇ ನನಗೂ ಬದುಕು ಕೂಡ ಮತ್ತು ಎರಡನೇದು ಈಗ ಸದ್ಯಕ್ಕೆ ಸಾಹಿತ್ಯದ ಕಡೆ ಜಾಸ್ತಿ ಒಲವಿದೆ ಅಲ್ಲಿಯ ಯಾವ ಲಿಮಿಟೇಷನ್ಸ್ ಇಲ್ಲ ಒಂದು ಯಾಕಂದರೆ ಸೀರಿಯಲಲ್ಲಿ ನಟನಾಗಿ ದುಡಿತಾ ಇದ್ದಾಗ ಅದು ಅನಿವಾರ್ಯವಾಗಿದ್ದು ಒಂದು ಕಾರಣಕ್ಕೆ ನಾನು ಬೇರೆಲ್ಲ ಕೆಲಸ ಮಾಡ್ತಾ ಇದ್ದೆ ಮಿಕ್ಕ ಕಾರ್ಯಗಳನ್ನು ನಾನು ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ನಟನಾಗಿ ದುಡಿದೆ ನಂತರದ ಕಾಲದಲ್ಲಿ ಏನಾಯಿತು ಅಂತಂದರೆ ನಾನು ನಟನಾಗಿ ದುಡಿಲಿಕ್ಕೆ ಸಿದ್ಧವಾದರೂ ಕೂಡ ನಾನು ಹೇಳುವಂಥ ಮಾತುಗಳನ್ನು ಬರೆಯುವಂಥವರೇ ಇರಲಿಲ್ಲ ಹಾಗಾಗಿ ಆ ಪಾತ್ರಗಳೇ ಸೃಷ್ಟಿ ಆಗದೇ ಇದ್ದಾಗ ನಾನು ಏನೇನು ಮಾಡಬೇಕಲ್ಲಿ ಅಲ್ಲಿಗೆ ಯಾರೋ ಒಬ್ಬಳ ಒಬ್ಬ ಅಥವಾ ಒಬ್ಬಳ ಅಥವಾ ಒಬ್ಬನ ಅಪ್ಪ ಅಥವಾ ಅಜ್ಜ ಆಗಬೇಕಾಗಿತ್ತು ಅವರ ಕಾರಣವೇ ಅಲ್ಲದನ್ನು ನನ್ನ ಹೆಗಲ ಮೇಲೆ ಹೊರ್ಕೊಂಡು ಬುಳುಗಳು ಅಳ್ತಾರೆ ನಾನು ಅವರ ತಲೆ ಸವರಬೇಕು ಬರೀ ಇಷ್ಟೇ ಆಗೋದು ಅದನ್ನು ಮೀರಿದ ಪಾತ್ರವೇ ಇಲ್ಲ ಅಂದರೆ ನಮ್ಮಲ್ಲಿ ಮುದುಕರಿಗೆ ಒಂದು ವ್ಯಕ್ತಿತ್ವವೇ ಇಲ್ಲ ಅನ್ನೋ ಥರ ಬರ್ತದೆ ಸೀರಿಯಲ್ಗಳು ಅಂದರೆ ಅವರುಗಳ ಕಥೆಗಳೇ ಇಲ್ಲ ಅಂಥೇಳಿ ಹಾಗಾಗಿ ನಾನೇ ಒಂದು ಸೀರಿಯಲ್ ಮಾಡುವುದು ಬ ಶುರುವಾದದ್ದು ಅಲ್ಲಿ ಅಂತ ಸೀರಿಯಲ್ ಮಾಡಿದಾಗ ಏನಾಗುತ್ತೆ ಅಷ್ಟು ಜನರನ್ನ ಸೇರಿಸ್ಕೋಬೇಕು ಜೊತೆಗೆ ಸೀರಿಯಲ್ಗಾಗಿರೋ ಒಂದು ಅದ್ಭುತವಾದ ಲಿಮಿಟೇಷನ್ ಏನು ಅಂತಂದರೆ ಅದು ಯಾವುದೋ ಒಂದು ಚಾನಲ್ಲೇ ಪ್ರೊಡ್ಯೂಸ್ ಮಾಡಬೇಕು ನಾವು ಹಣ ಹಾಕಿ ಪ್ರೊಡ್ಯೂಸ್ ಮಾಡಿ ಯಾರಿಗೂ ಕೊಡೋಕ್ಕಾಗಲ್ಲ ಅವ್ರು ಹಣ ಕೊಟ್ಟರೆ ನಾವು ಮಾಡ್ಬೋದು ಇಲ್ದಿರಲಿಲ್ಲ ಹಾಗಾಗಿ ಅದರ ಲಿಮಿಟೇಷನ್ ಅಲ್ಲಿತ್ತು ಅದು ಮುಗೀತು ನಂತರಕ್ಕೆ ನಾಟಕಕ್ಕೆ ಬಂದದ್ದು ನಾಟಕವೂ ಕೂಡ ಮತ್ತೆ ಡಿಪೆಂಡೆನ್ಸಿನೇ ನಟರ ಮೇಲೆ ಡಿಪೆಂಡ್ ಆಗಬೇಕು ಥಿಯೇಟ್ರ್ ಬೇಕು ನೈಟ್ಸು ಅದು ರೀತಿ ಎಲ್ಲವೂ ಹೊಂದಬೇಕು ಜೊತೆಗೆ ಜನ ನೋಡಬೇಕು ಇದು ಯಾವುದೇ ತರಹದ ಲಿಮಿಟೇಷನ್ನೇ ಇಲ್ಲದೆ ಮಿತಿನೇ ಇಲ್ಲದೆ ಮಾಡಬಹುದಾದ್ದು ಸಾಹಿತ್ಯ ಅದರ ಒಂದು ಮಿತಿನೇ ಇಲ್ಲದೆ ಮಾಡಬಹುದಾದ್ದು ಸಾಹಿತ್ಯ ಆದ್ದರಿಂದ ಎಲ್ಲರೂ ಮಾಡಬಹುದಾ ಅಂತ ಕೇಳಿದ್ರೆ ಇಲ್ಲ ಅದು ಕಷ್ಟ ಅಂದರೆ ಸಾಹಿತ್ಯಕ್ಕೆ ನಾವು ಬೆಳೆದಿದ್ದೀವೋ ಅದು ಗೊತ್ತಿಲ್ಲ ಆದರೆ ಮೊದಲ ಬರಹ ಬರದಾಗಲೇ ಗೊತ್ತಾಗ್ತದೆ ಜನ ತೊಗೋತಾರೆ ಇಲ್ವ ಅಂತ ಮತ್ತೆ ಎಲ್ಲಿವರೆಗೂ ನಮ್ಮ ಬರಹದ ಯೋಗ್ಯತೆ ನಮಗೆ ಗೊತ್ತಿರುತ್ತೋ ಅಲ್ಲಿವರೆಗೂ ಪ್ರಾಬಬಲಿ ಒಂದು ಸಾಹಿತ್ಯ ಅಂತ ಇರುತ್ತೆ ಅದು ಬೇರೆಯವರು ಹೇಳೋದ್ರ ಮೇಲೆ ಅದರ ಯೋಗ್ಯತೆ ನಿರ್ಧಾರ ಆಗೋದಾದರೆ ಅಲ್ಲಿಗೆ ಪ್ರಾಬಬಲಿ ಸ್ವಲ್ಪ ಸಾಹಿತ್ಯ ಕಮ್ಮಿ ಆಯ್ತೇನೋ ಮಿಕ್ಕದ್ದು ಜಾಸ್ತಿ ಆಯ್ತೇನೋ ಅಂತ ಈಗ ಸದ್ಯಕ್ಕಂತೂ ಸಾಹಿತ್ಯವನ್ನು ಭಾಳ ಪ್ರೀತಿಸ್ತೀನಿ ಈಗ ನಿಮ್ಮ ಧಾರಾವಾಹಿ ನೋಡಿದರೆ ಅಥವಾ ನಾಟಕಗಳು ನೋಡಿದರೆ ನಾಟಕ ಧಾರಾವಾಹಿ ಎರಡೇ ಮಾತಾಡ್ತೀನಿ ಈಗ ಬರೋಕ್ಕೆ ನಂತರ ಬರ್ತೀನಿ ಈ ಎರಡರಲ್ಲೂ ನೀವು ನಿಭಾಯಿಸೋ ಕ್ಯಾರೆಕ್ಟ್ರ್ ಆಲ್ಮೋಸ್ಟ್ ಆಲ್ ವಿಲನ್ ಕ್ಯಾರೆಕ್ಟ್ರನ್ನೇ ಇರ್ತವೆ ಆದರೂ ನೀವು ಹೀರೋ ಹೆಂಗಾಗಿಬಿಡ್ತೀರಿ ಅದು ನಾನು ಹಾಗಲ್ಲ ಅಂತ ಭಾಳ ಜನ ಗೊತ್ತಿದೆ ಅಂತ ಕಾಣುತ್ತೆ ಹಾಗಾಗಿ ಅಂತ ಅಂದರೆ ಮತ್ತು ಎರಡನೇದು ಇನ್ನೊಂದು ಈ ನಟನೆ ಬಗ್ಗೆ ಅದ್ಭುತವಾಗಿದೆ ನಟನೆ ಬಗ್ಗೆ ಅದ್ಭುತವಾದ ಒಂದು ಮಾತಿದೆ ವಾಟ್ ಈಸ್ ಗುಡ್ ಆ್ಯಕ್ಟಿಂಗ್ ಅಂತಾರೆ ನಾಟ್ ಟು ಆ್ಯಕ್ಟ್ ಅಂತಾರೆ ಒಳ್ಳೆಯ ನಟ ನಟನೆ ಏನು ಅಂದರೆ ನಟಿಸಬಾರ್ದು ಹಾಗಂತ ನೀನೇ ಅದಾದರೆ ಆಹ ನಾನೇ ಒಬ್ಬ ವಿಲನ್ ಆಗಿದ್ದರೆ ಅಂದರೆ ಪ್ರಪಂಚದಲ್ಲಿ ಅಲ್ಲೇ ಪ್ರಪಂಚದಲ್ಲಿ ನಾನೇನು ಅನ್ನೋದು ಪ್ರಪಂಚ ಏನು ತಿಳ್ಕೊಂಡಿರುತ್ತೋ ಬಿಟ್ಟಿರುತ್ತೋ ಆ ಮಾತು ಬೇರೆ ಒಳಗೆ ನನಗೆ ಗೊತ್ತಿರುತ್ತೆ ನಾನೇನು ಅಂತ ಆದರೆ ಅದೇ ಪಾತ್ರವನ್ನು ನಾನು ಸ್ಟೇಜ್ ಮೇಲೆ ಮಾಡಬೇಕಾದ್ರೆ ಹಿಂಜರಿತೀನಿ ಯಾಕೆ ಗೊತ್ತಾ ಪ್ರಪಂಚ ನನ್ನ ಅದು ಅಂತ ಅಂದುಕೊಂಡ್ರೆ ಅಂತ ಅದಲ್ಲದಿದ್ದರೆ ನಿಮಗೆ ಆ ಹಿಂಜರಿಕೆ ಇರೋದಿಲ್ಲ ಹಾಗೆ ನೋಡಿದ್ರೆ ಅತೀತದಲ್ಲಿ ಮಾಡೋದು ನಾನು ಬಹಳ ಒಂದು ಆ್ಯರೋಗೆಂಟ್ ಆದ ಪಾತ್ರ ಆ್ಯರೋಗೆಂಟ್ ಅಂದರೆ ಆ್ಯರೋಗೆನ್ಸ್ ಅಂದರೆ ಅದು ಆ ಅಹಂಕಾರಕ್ಕೆ ಮಿತಿನೇ ಇಲ್ಲದ ಪಾತ್ರ ಅಷ್ಟೇ ಅಹಂಕಾರ ನನಗೆ ಬದುಕಿನಲ್ಲಿ ಇದ್ದಿದ್ದರೆ ಆ ಪಾತ್ರವನ್ನು ನನಗೆ ಖಂಡಿತ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಈಗ ನೀವು ಬಂದಿದ್ದಕ್ಕೆ ಅತಿಥಕ್ಕೆ ಬರ್ತೀನಿ ಈಗ ನೀವು ಸೋಷಿಯಲ್ ಮೀಡ್ಯಾದಲ್ಲೂ ಇರೋದ್ರಿಂದ ಆಮೇಲೆ ಈಗಿನ ಪೀಳಿಗೆಯ ಏನದು ತುಂಬ ಪ್ರೀತಿಯಿಂದ ಎಲ್ಲರ ಜೊತೆ ಬೆರೆದ್ರಿಂದ ಮತ್ತು ಈಗಿನ ಪೀಳಿಗೆ ನಿಮ್ಮನ್ನು ಅಂಟುಕೊಂಡಿರೋದ್ರಿಂದ ಈ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಗೆ ಗೊತ್ತಿದೆ ಈಗ ಆಲ್ರೆಡಿ ಮೀ ಟು ಅಂತ ಒಂದು ಬಂದಿದೆ ಅದು ಆಂದೋಲನ ಥರ ಆಗ್ತಾಯಿದೆ ಅದೇ ರೀತಿ ಅತೀತದಲ್ಲಿ ತಮ್ಮದೊಂದು ಡೈಲಾಗ್ ಬರುತ್ತೆ ಏನಂದರೆ ಅನೈತಿಕತೆ ಅಪರಾಧವಲ್ಲ ಅಂತ ಅನೈತಿಕತೆ ಹೌದು ಅಪರಾಧ ಅಲ್ಲ ಅಂತ ಹೇಳ್ತೀರಿ ನೀವು ಸಂಜಾಯಿಸಿ ಕೊಡ್ತಾ ಒಂದು ಅನೈತಿಕ ಅಪರಾಧ ಅನೈತಿಕತೆ ಅದು ಒಂಚೂರು ಅದು ಅದು ಈಗ ಓ ಸೊ ನಿಮ್ಮ ಏನದು ನಿಮ್ಮ ಮಾತಿಗೆ ಒಂದು ಕಾನೂನು ಮನ್ನಣೆ ಸಿಕ್ಕಿದೆ ಈಗ ಸೊ ನೀವು ಅಲ್ಲಿ ಸಂಜಾಯಿಸಿ ಕೊಟ್ಟಿದ್ದ ಅದು ಅದು ಯಾಕೆ ನಿಮ್ಮ ಅಲ್ಲಿ ಜನ ಅದನ್ನು ನಿಮ್ಮ ಮಾತಿಗೆ ಚಪ್ಪಾಡಕ್ಕೆ ಕರೆಕ್ಟ್ ಆದರೆ ಅದು ಹಂಗಲ್ಲ ಅಂತಲೇ ತಿಳ್ಕೊಂಡ್ರು ಅದಕ್ಕೆ ಈಗ ಸ ಕಾನೂನು ಮನ್ನಣೆ ಸಿಗ್ತಲ್ಲ ನಿಮಗೇನು ಅನಿಸುತ್ತೆ ನಿಮ್ಮ ಸಮಜಾಯಿಸಿ ಇಲ್ಲಿ ಇಲ್ಲಿ ಒಂದು ವಿಷಯನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ ನಮಗೆ ಪ್ರಜ್ಞೆಯಲ್ಲಿ ಧರ್ಮ ಅಧರ್ಮ ಅನ್ನೋದೊಂದಿದೆ ಪಾಪ ಪುಣ್ಯ ಅನ್ನೋದು ಒಂದಿದೆ ನನಗೆ ನೆನಪಿದ್ದ ಹಾಗೆ ನನ್ನ ಎರಡನೇ ವಯಸ್ಸು ಅಥವಾ ಮೂರನೇ ವಯಸ್ಸುನವೇ ಇರಬೇಕವಾಗ ಅಂದರೆ ಆ ಚಿಕ್ಕ ವಯಸ್ಸಿನವನು ಮಾಹಾಸನದಲ್ಲಿದ್ದದ್ದು ಅಜ್ಜಿ ಮನೆಯಲ್ಲಿ ಆ ಸಣ್ಣ ವಯಸ್ಸಿನಲ್ಲಿ ಮನೆಯಲ್ಲಿ ನನ್ನ ನೋಡಿಕೊಳ್ಳೋದು ಕಷ್ಟ ಆಗ್ಬೋದು ಅಂತ ಹೇಳಿ ಅಲ್ಲಿ ಹತ್ತಿರದ ಯಾವುದೋ ಒಂದು ಶಾಲೆಗೆ ಸುಮ್ಮನೆ ಕರ್ಕೊಂಡು ಆಗೆಲ್ಲ ಈ ಮಾಂಟೆಸರಿ ಗಿಂಟೆಸರಿ ಅವೆಲ್ಲ ಇರಲಿಲ್ಲ ನಾನು ಹೇಳ್ತಾ ಇರೋದು ಇಲ್ಲಿ ನನ್ನ ಮೂರನೇ ವಯಸ್ಸು ಅಂದರೆ ಐವತ್ನಾಲ್ಕು ಐವ ಐವತ್ತೈದು ಅಥವಾ ಐವತ್ತಾರನೇ ವಯಸ್ಸು ಅಲ್ಲಿ ಯಾರೋ ಮೇಷ್ಟ್ರು ಗೊತ್ತಿರ್ತಾರೆ ಮನೆ ಹತ್ತಿರದ ಸ್ಕೂಲು ಅಲ್ಲಿ ಕರ್ಕೊಂಡು ಹೋಗಿ ಕೂರಿಸಿದ್ರು ಕೂರಿಸ್ತಿದ್ರು ಈ ಅಜ್ಜಿ ಇಡ್ಡ ಇಟ್ಟಂಥ ಒಂದು ಸಣ್ಣ ಚೀಲ ಆ ಚೀಲದಿಂದ ನನಗೆ ಮೂರು ಕಾಸು ತೆಗೆದದ್ದು ನೆನಪಿದೆ ಅದು ತೊಗೊಂಡು ಹೋಗಿ ಅಂಗಡಿಯಲ್ಲಿ ಬೆಲ್ಲ ತೊಗೊಂಡು ಹೋಗಿದ್ದು ನೆನಪಿದೆ ಆದರೆ ಅದನ್ನು ಆಕೆ ಎದುರಿಗೆ ತೆಗೆದಿಲ್ಲ ನಾನು ಅದನ್ನು ಮರೆಯಾಗಿಯೇ ತೆಗೆದೆ ಎರಡನೇ ವಯಸ್ಸಿನಲ್ಲಿ ಅದನ್ನು ಮರೆಯಾಗಿ ತೆಗಿಬೇಕು ಅಂತ ಯಾಕೆ ಗೊತ್ತಾಯಿತು ಪ್ರಜ್ಞೆಯಲ್ಲಿ ಇದು ಕಳತನ ಅಂತ ಗೊತ್ತಿದೆಯಾ ಕಳತನ ಅನ್ನೋ ಪದವೇ ಗೊತ್ತಿಲ್ಲದೆ ಇರೋ ವಯಸ್ಸದು ತಪ್ಪು ಅನ್ನೋ ಭಾವವೇ ಇರೋದಿಲ್ಲ ಅನ್ಯಾಯ ಅನ್ನೋದು ಇಲ್ಲವೇ ಇಲ್ಲ ಆದರೂ ಅದನ್ನು ಮರೆಯಾಕೆ ಮಾಡ್ತೀನಿ ನಾನು ಯಾರು ನೋಡದ ಹಾಗೆ ಹೇಗೆ ತಗೋತೀನಿ ಅದು ಆಕೆಯದು ಅಂತ ನನಗೆ ಎರಡನೇ ವಯಸ್ಸಿನಲ್ಲೇ ಗೊತ್ತಿದೆಯಾ ಅಲ್ಲಿಗೆ ನನ್ನ ಪ್ರಜ್ಞೆಯಲ್ಲಿ ಯಾವುದೋ ಒಂದು ಧರ್ಮ ಧರ್ಮ ನ್ಯಾಯ ನ್ಯಾಯ ಪಾಪ ಪುಣ್ಯ ಕೂತಿದೆ ಆದರೆ ಅದೇ ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಪಾಪ ಪುಣ್ಯ ಕಾನೂನಿನ ಪ್ರಕಾರವಾಗೂ ಆದರೆ ನನಗೆ ಸಮಸ್ಯೆ ಇಲ್ಲ ಆದರೆ ಈಗ ನಾವು ಇಟ್ಟುಕೊಂಡಿರುವ ಕಾನೂನಿನಲ್ಲಿ ಏನಾಗುತ್ತೆ ಪ್ರಜ್ಞೆಯ ಅನ್ಯಾಯ ಕಾನೂನಿನಲ್ಲಿ ಅನ್ಯಾಯವಲ್ಲ ಇದು ಬರ್ತಾ ಇರೋದು ಪ್ರಜ್ಞೆಯಲ್ಲಿ ನನಗಿದು ಅಧರ್ಮ ಕಾನೂನಿನಲ್ಲಿ ಅಲ್ಲ ಈ ಪ್ರಜ್ಞೆಯಲ್ಲಿ ನಾನು ಹೇಳ್ತೇನೆ ಕೇಳಿ ನಿಮ್ಮ ಹಣವನ್ನು ದೋಚುವುದು ಪ್ರಜ್ಞೆಯಲ್ಲಿ ಅಧರ್ಮ ಆದರೆ ಕಾನೂನಿನ ದೃಷ್ಟಿಯಲ್ಲಿ ದೋಚಿದ್ದು ಸಿಕ್ಕಾಕ್ಕೊಂಡು ಅದು ಸಾಬೀತಾದರೆ ಮಾತ್ರ ಶಿಕ್ಷೆ ಸಾಬೀತಾದರೆ ಮಾತ್ರ ಶಿಕ್ಷೆ ನಾನು ಹೇಳ್ತಿರೋದಲ್ವಾ ಈಗ ಇತ್ತೀಚೆಗೆ ಒಂದು ಡಿಸಿಷನ್ ಬಂತು ನೀವು ನೋಡಿರಬಹುದು ರಾಜ್ಕುಮಾರ್ ಅಪಹರಣಕ್ಕೆ ಇಷ್ಟು ಜನ ಕಾರಣರು ಅಂತ ಯಾರ ಮೇಲೆ ಕೇಸ್ ಹಾಕಿದ್ರು ಅಷ್ಟು ಜನ ಖುಲಾಸೆ ಆದರು ಅಪಹರಣ ಆದದ್ದು ನಿಜ ಅಪಹರಣಕ್ಕೆ ಕಾರಣಕರ್ತರು ಇದ್ದರೂ ನಿಜ ಆದರೆ ಇವರು ಯಾರೂ ಅಲ್ಲ ಇವರು ಬಿಟ್ಟು ಬೇರೆ ಯಾರೋ ಇದ್ದಾರೆ ಅದು ಗೊತ್ತಿಲ್ಲ ಅಲ್ಲಿಗೆ ನಮ್ಮ ಕಾನೂನು ವ್ಯವಸ್ಥೆ ಎಲ್ಲಿಗೆ ಬಂತು ಸಿಗಾಕಂಡಾಗ ಮಾತ್ರವೇ ಅಪರಾಧ ಅಲ್ಲದಲ್ಲ ಅಲ್ಲಿಗೆ ಪ್ರಜ್ಞೆಯ ಅಪರಾಧ ಅಪರಾಧವಾಗಿ ಉಳದೇ ಇಲ್ಲ ಆ ಅರ್ಥದಲ್ಲಿ ನಾನು ಅತೀತದಲ್ಲಿ ಬರೆದದ್ದು ನಮ್ಮ ಕಾನೂನು ವ್ಯವಸ್ಥೆ ಬೇರೆ ನನ್ನ ಪ್ರಜ್ಞಾ ಪಾಪ ಪುಣ್ಯ ಬೇರೆ ನಾವು ಪ್ರಜ್ಞೆಯ ಪಾಪ ಪುಣ್ಯದ ಮೇಲೆ ಬಿಹೇವ್ ಮಾಡ್ತೀವಿ ಮಿಕ್ಕವರು ಹಾಗೆ ಇರಬೇಕು ಅಂದ್ಕೋತೀವಿ ಆದರೆ ಕಾನೂನಲ್ಲಿ ಅದಕ್ಕೆ ವಿರುದ್ಧವಾದ ಆಗುತ್ತೆ ಹಾಗಾಗಿ ನಮಗೇನಾಗುತ್ತೆ ಇದನ್ನು ಸಾಯಿಸಿ ಅದನ್ನು ಹಿಡ್ಕೋಬೇಕು ಅಂತ ಹೋಗ್ತೀವಿ ಪ್ರಜ್ಞೆಯನ್ನು ಕೊಂದು ಅಲ್ಲದನ್ನು ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ಒಳಗಿಂದ ಏನೋ ಒಂದು ಬದಲಾಗಬೇಕು ಅದು ಬದಲಾಗದಲೇ ಇರೋದರಿಂದ ನಾವು ಅಷ್ಟು ಜನ ಭಾಳ ಕನ್ಫ್ಯೂಸ್ಡ್ ಆಗಿ ಓದಾಡ್ತಾ ಇರ್ತೀವಿ ಇಲ್ಲ ಪ್ರಜ್ಞೆಯನ್ನು ಕೊಂದ್ಕೋಬೇಕು ನಾವು ಅದು ಹೊಂದ್ಕೊಳ್ಳೋಕೆ ಸಾಧ್ಯ ಆಗೋಲ್ಲ ಮತ್ತು ಈ ಮೀಟೋ ವಿಷಯ ಹೇಳಿದ್ರೆ ಮೀಟೋ ವಿಷಯ ಈಗ ಯಾಕೆ ಬೇಕಾಯಿತು ಖಂಡಿತ ಬೇಕು ಆದರೆ ಒಂದನ್ನು ನಾವು ಇದ್ದೀವಿ ಮುಕ್ತ ಸಮಾಜ ಬೇಕು ಅಂತ ಒಂದು ದಶಕದಲ್ಲಿ ನಾವು ಕೂಗಾಟ ಶುರು ಮಾಡಿದ್ವಿ ಅಂದರೆ ಬಹಳಷ್ಟು ಸಂಕೋಲಗಳಿವೆ ಸಂಪ್ರದಾಯದ ಸಂಕೋಲೆಗಳು ನಂಬಿಕೆಗಳ ಸಂಕೋಲೆಗಳು ಮತ್ತು ಇತಿಮಿತಿಗಳ ಸಂಕೋಲೆಗಳು ಬಹಳ ಇವೆ ಇವೆಲ್ಲವನ್ನು ಬಿಡಿಸಿ ನಾವು ಮುಕ್ತರಾಗಬೇಕು ಅಂತ ಈ ಮುಕ್ತ ಸಮಾಜದ ಭಾಗ ಮಾಡ್ತಾ ಬಂದಾಗ ನಾವೇನಾದ್ರು ಹೆಂಗಸರಿಗೆ ಎಜುಕೇಷನ್ ಕೊಡಬೇಕು ಅದೊಂದು ಮುಕ್ತ ಸಮಾಜದ ಭಾಗ ನಾವು ಹಿಂದೆ ಅರುವತ್ತು ಎಪ್ಪತ್ತು ವರ್ಷದ ಹಿಂದೆ ಎಜುಕೇಷನ್ ಇರಲಿಲ್ಲವ ಆಗಲೂ ಇತ್ತು ಆಗಲೂ ಹೆಂಗಸರು ಹೋಗಲಿಲ್ಲ ಹೋಗ್ತಿದ್ರು ಆದರೆ ಯಾವ ಕಾಲದಲ್ಲೂ ಬಡವರ ಮನೆಯವರು ಹೋಗ್ತಿರಲಿಲ್ಲ ಅಲ್ಲಿದ್ದದ್ದು ಸಿರಿತನ ಬಡತನದ ಪ್ರಶ್ನೆಯೇ ಹೊರತು ಜಾತಿಯ ಪ್ರಶ್ನೆ ಅಲ್ಲ ಅಲ್ಲಿಗೆ ಪೂರ್ತ ಬಡತನ ಇದ್ದ ಮನೆಗಳಲ್ಲಿ ಹುಡುಗರು ಹುಡುಗಿರು ಇಬ್ಬರು ಹೋಗ್ತಿರಲಿಲ್ಲ ಸ್ವಲ್ಪ ಬಡತನ ಇದೆ ಅನ್ನೋದ್ರೆ ಹುಡುಗರು ಹೋಗ್ತಿದ್ರು ಹುಡುಗಿರು ಹೋಗ್ತಿರಲಿಲ್ಲ ಸಿರಿವಂಥ ಮನೇಲಿ ಎಲ್ಲರೂ ಹೋಗ್ತಿದ್ರು ಶಾಲೆಗೆ ಎಲ್ಲರೂ ಶಾಲೆಗೆ ಹೋಗಬೇಕು ಅಂತ ಶುರುವಾದದ್ದಾಯಿತು ಎಲ್ರಿಗೂ ವಿದ್ಯೆ ಬೇಕು ಶುರುವಾದದ್ದಾಯಿತು ಮತ್ತು ಹೆಂಗಸರಿಗೆ ಸ್ವಾತಂತ್ರ್ಯ ಬೇಕು ಅಂದರೆ ಅವರು ದುಡಿಬೇಕು ಅದನ್ನು ಮಾಡಿದರೆ ಆದರೆ ಎಲ್ಲವನ್ನು ಗಂಡಸಿಗೆ ಉಪಯೋಗಕ್ಕೆ ಆಯಿತಲ್ವ ಹೆಂಗಸರು ಹುಡುಗಿಯಕ್ಕೆ ಶುರು ಆದಮೇಲೆ ಗಂಡಸಿಗೆ ಕೆಲಸ ಬಿಟ್ಟು ಕೂತ್ಬಾರ್ದು ಅಲ್ಲಿಗೆ ಹೆಂಗಸಿಗೆ ಏನಾಗುತ್ತೆ ಮನೆ ಕೆಲಸವನ್ನು ಅವಕ್ಕೆ ಮಾಡಲೇಬೇಕು ಅದರಿಂದ ಏನೂ ಬಿಡುಗಡೆ ಕೊಡಲಿಲ್ಲ ನಾವು ಹೊರಗಿನ ಕೆಲಸವನ್ನು ಇದೆಲ್ಲದರ ಇದೆಲ್ಲದರೊಟ್ಟಿಗೆ ನಾವು ಮುಕ್ತ ಸಮಾಜದ ಮಾತಾಡ್ತಾ 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 ಒಂದನ್ನು ಮರೆತೀವಿ ಮುಕ್ತ ಸಮಾಜ ಹೆಣ್ಣಿಗೆ ಮಾತ್ರ ಸ್ವಾತಂತ್ರ್ಯ ಕೊಡೋದಿಲ್ಲ ಗಂಡಿಗೆ ಅಷ್ಟೇ ಲಂಪಟನಕ್ಕೆ ಅವಕಾಶ ಕೊಡ್ತದೆ ಮತ್ತು ಅದರ ವಾತಾವರಣವೂ ಜಾಸ್ತಿ ಆಗ್ತದೆ ಅಂತ ಅಲ್ವಾ ಅಲ್ಲಿಗೆ ಮುಕ್ತ ಸಮಾಜಕ್ಕೆ ಯೋಗ್ಯತೆ ಇದ್ದದ್ದು ಹೆಣ್ಣಿಗೆ ಯೋಗ್ಯತೆ ಅಂತ ನೋಡಬೇಕಾದ ನಾವು ಈ ಗಂಡಿಗೆ ಮುಕ್ತ ಸಮಾಜದ ಯೋಗ್ಯತೆ ಇದೆಯಾ ಅದು ನೋಡಬೇಕಾಗಿತ್ತು ನಾವು ಅಲ್ವಾ ಸಂಕೋಲ ಬೇಕಿದ್ದು ಇಲ್ಲಿ ನಾವು ಅಲ್ಲಿ ಶಿಸ್ತು ಹಾಕ್ತಾ ಹೋದ್ವಿ ಶಿಸ್ತು ಇಲ್ಲಲ್ವಾ ಇರಬೇಕಾದ್ದು ನಾವು ಹೆಣ್ಣು ಮಕ್ಕಳಿಗೆ ತಲೆ ಕೆಳಗೆ ಹಾಕ್ಕೊಂಡು ಓಡಾಡು ಅಂತೀವಿ ಅಲ್ಲ ಗಂಡು ಮಕ್ಕಳಿಗೆ ಹೇಳ್ಕೊಳ್ಬೇಕು ತಲೆ ಕೆಳಗೆ ಹಾಕ್ಕೊಂಡು ಓಡಾಡು ಅಂತ ನೀನು ಯಾರನ್ನು ನೋಡಬೇಡ ಅಂತ ನಿನ್ನ ಮುಖ ಯಾರು ನೋಡಬಾರ್ದು ಅಂತಲ್ಲ ನಾನು ಹೇಳ್ತಾ ಇರೋದಲ್ವ ನಾವು ಎಲ್ಲ ತಪ್ಪೇ ಹೇಳ್ತಾ ಇದ್ದೀವಲ್ವ ಈಗ ಗತಿಯ ಮೊಮ್ಮಗಳು ಒಂದು ಕ್ಯಾರೆಕ್ಟ್ರು ಹೌದು ನಾನು ಗತಿಯ ಮೊಮ್ಮಗಳನ್ನ ತೊಗೊಂಡ್ಬರ್ತೇನೆ ಮಂತ್ರನದ ಮಗಳನ್ನ ತರ್ತೇನೆ ಮಂಥನದ ಮಗಳು ಮಂಥನದ ಮೊಮ್ಮಗಳನ್ನ ತೊಗೊಂಡ್ಬಿಡ್ತೀನಿ ಮಂಥನದ ನಂದಿನಿನ ತೊಗೊಂಬರ್ತೀನಿ ಆ ಕತೆಯಲ್ಲಿ ಬಂದರೆ ಕಾತಾಯನ ಆ ದಹನಕ್ಕೆ ಬಂದರೆ ನಂಗೆಲಿ ತರ್ತೀನಿ ಒಂದೆಲಗ ತೊಗೊಂಬರ್ತೀನಿ ಅದನ್ನು ಇಷ್ಟರದ್ದು ಒಂದು ಪಾತ್ರ ಒಂದು ಭೂಮಿಕೆ ಆದರೆ ಈ ದಹನದ ಅಕ್ಷತಾ ಬಗ್ಗೆ ಸ್ವಲ್ಪ ಹೇಳ್ತೀರಾ ಇದನ್ನು ಒಂಚೂರು ನಿಮ್ಮ ಡ ಡೌಟ್ ಡೌಟಿಂದ ಕೇಳ್ತಾ ಇದ್ದೀನಿ ಈ ದಹನದ ಅಕ್ಷತ ಬಗ್ಗೆ ಬಂದಾಗ ನಾನು ಹೇಳ್ತೇನೆ ಕೇಳಿ ದಹನ ಮೊದಲಿಗೆ ಬರ್ತದ್ದು ನಾನು ಫಸ್ಟ್ ಪರ್ಸನ್ನಲ್ಲಿ ನಾನು ಮೈಸೂರಿನಿಂದ ಬರ್ತಿದ್ದೆ ನನಗೆ ಫೋನ್ ಬಂತು ಆ ಕಡೆಯಿಂದ ಉಲಿತು ಶಬ್ದ ಅಕ್ಷತ ಅಂತಂದಲು ಉದ್ದಕ್ಕೂ ನಾನು 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 ಬರ್ಕೊಂಡು ಹೋದೆ ಈ ಕಥೆಯನ್ನು ಓದಿದೆ ನಾನು ಯಾರಿಗೂ ಸಾರ್ ನೀವೇ ಅಂದ್ಕೊಂಡ್ಬಿಡ್ತಾರೆ ಸಾರ್ ಅಂದರು ನಾನು ಅಂದೆ ಅಂದ್ಕಂಡ್ರೆ ಏನು ಸಮಸ್ಯೆ ಎಂದೆ ಏ ಇಲ್ಲ ನಾವು ಓದಬೇಕಾದ್ರೆ ನಾವು ಹೆಂಗಸರು ಓದ್ತಾ ಇರ್ತೀವಿ ತಲೆಯಲ್ಲಿ ನೀವು ಬಂದರೆ ನಮಗೆ ಈ ಕತೆ ಓದೋದು ಕಷ್ಟ ಆಗುತ್ತೆ ಅಂತಂದರು ಹಾಗಾಗಿ ನಾನೇನು ಮಾಡಿದೆ ಪ್ರಿಂಟ್ ಮಾಡಬೇಕಾದ್ರೆ ಅದು ಥರ್ಡ್ ಪರ್ಸನ್ ಮಾಡಿದೆ ಕೊನೆಯಲ್ಲಿ ನೀವು ನೋಡಿರ್ಬೋದು ಈ ಪ್ರಸಿದ್ಧ ಕೋಣೆಯಿಂದ ಆಚೆಗೆ ಬರ್ತಾನಲ್ಲ ಆಗೊಂದು ಮಾತು ಬರೆದಿದ್ದೀನಿ ಇನ್ನು ಬಿಡಿ ನಾನು ಅವರು ಒಂದೆ ಅಂತ ಅಲ್ಲಿಂದ ಮುಂದಕ್ಕೆ ನಾ ಫಸ್ಟ್ ಪರ್ಸನಲ್ಲೇ ಹೋಗಿದೆ ಕತೆ ಅಲ್ಲಿವರೆಗೂ ಥರ್ಡ್ ಪರ್ಸನ್ಗೆ ಹೇಳಿದೆ ಅಲ್ಲಿ ಎಲ್ಲಿ ಪ್ರಶ್ನೆ ಆದದ್ದು ಇಷ್ಟೇ ನಾನು ಯಾಕೆ ಡೌಟ್ ಯೂಸ್ ಈ ರೀತಿಯದ ಒಂದು ವ್ಯವಸ್ಥೆ ಇದೆ ಅಲ್ಲ ಈ ರೀತಿ ಅಲ್ಲ ಅದಕ್ಕೆ ಅದಕ್ಕೆ ಈ ಈ ರೀತಿಯ ವ್ಯವಸ್ಥೆಯನ್ನು ನೀವು ಮೀಟು ಒಟ್ಟಿಗೆ ಗಂಟು ಹಾಕೊಂಡು ನೋಡಿ ಈಗ ಮೀಟು ಅಂದರೆ ನೀವು ಈ ರೀತಿಯ ವ್ಯವಸ್ಥೆಯನ್ನು ಅದಕ್ಕೆ ಗಂಟು ಹಾಕ್ಕೊಂಡು ನೋಡಿ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಸಂಸಾರದ ಚಿತ್ರಣಗಳನ್ನು ಕೊಡಬೇಕಾದರೆ ನಾವು ಎಷ್ಟೇ ಪ್ರೋಗ್ರೆಸಿವ್ ಅಂತ ಮಾತಾಡಿ ಎಷ್ಟೇ ಮುಕ್ತ ವಾತಾವರಣ ಮಾಡಿದ್ರೂ ಕೂಡ ಹೆಣ್ಣಿನ ತಲೆಯಲ್ಲಿರುವ ಯಾವುದೋ ಒಂದು ಗಿಲ್ಟ್ ಫೀಲಿಂಗು ಅಂದರೆ ಏನಾದರೂ ತಪ್ಪಾಗಿ ಹೋದರೆ ತಾನೇ ಅಪರಾಧಿ ಆಕೆ ಅಲ್ಲದಿದ್ದರೂ ಕೂಡ ತಾನೇ ಅಪರಾಧಿ ಅನ್ನುವಂತಹ ಗಿಲ್ಟ್ ಫೀಲಿಂಗನ್ನು ತೆಗೆದುಹಾಕುವಂತಹ ಒಂದು ವಾತಾವರಣ ಪರಿಸ್ಥಿತಿ ಕ್ರಿಯೇಟ್ ಮಾಡಿದ್ದೀವ ಆ ಪರಿಸ್ಥಿತಿ ನಾವು ಕ್ರಿಯೇಟ್ ಮಾಡಿಲ್ಲ ಮದುವೆ ಆದ ಕೂಡಲೇ ಆತ ಸರಿಯಿಲ್ಲ ಸರಿ ಬಿಟ್ಟು ಬಂದ್ಬಿಡು ಅಂತ ಧೈರ್ಯವಾಗಿ ಹೇಳ್ತೀವ ಗಂಡಿಗೆ ಹೇಳಿದಷ್ಟು ಧೈರ್ಯವಾಗಿ ಬಿಟ್ಟು ಬಂದ್ಬಿಡು ಅಂತ ಹೆಣ್ಣಿಗೆ ಹೇಳಿದ್ದೀವ ನಾವು ಗಂಡಗಾದ್ರೆ ಅದೇನು ಯೋಗ್ಯತೆ ಅಲ್ಲದ್ರೆ ಬೇಡ ಬಿಟ್ಬಿಡೋ ಬೇರೆ ಮಾಡಿದ್ರೆ ಆಯಿತು ಅಂತೀವಿ ಆ ಮಾತು ಹೇಳ್ತೀವ ಹೇಳೋದಿಲ್ಲ ಹಾಗಾಗಿ ಏನಾಗುತ್ತೆ ಎಷ್ಟೋ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ತಮ್ಮ ಸಾಂಸಾರಿಕ ಜೀವನದ ಒಳಗೆ ಸಾಕಷ್ಟು ಕ್ಲೀಷೆಗಳಿದ್ದರೂ ಕೂಡ ಅವರು ಅದನ್ನು ಹೊರಗೆ ಹೇಳ್ಕೊಳ್ಳೋದಿಲ್ಲ ಮುಚ್ಚಿಟ್ಕೊಂಡು ಬದುಕ್ತಾರೆ ನಮ್ಮಲ್ಲಿ ಸಂಸಾರ ಗುಟ್ಟು ರೋಗ ರಟ್ಟು ಉಂದ್ವಿ ಗಂಡ ಅಶಕ್ತ ಆದರೆ ಅದು ರೋಗ ಅಲ್ವಾ ಹಾಂ ಹಾಂ ಅದನ್ನು ಸಂಸಾರದ ಭಾಗ ಮಾಡ್ಕೋತೀವಿ ನಾವು ಅದು ರೋಗವಾಗಿ ರಟ್ಟಾಗಬೇಕಲ್ವಾ ಅದು ಅಲ್ಲಿಗೆ ಏನಾಗಿದೆ ನಾವು ಸಂಸಾರವನ್ನು ರಟ್ ಮಾಡ್ತಾ ಇದ್ದೀವಿ ಯಾಕಂದರೆ ಎಲ್ಲ ಟಿ ವಿ ಸೀನಲ್ಲು ಸಂಸಾರದ ಜಗಳ ಕೂಡಲೇ ಎಲ್ಲ ಬಂದಲ್ಲಿ ಬಿಡ್ತಾರೆ ಅದೇ ರೋಗ ಬಂದಾಗ ಬಹಳ ಅಗಾಧವಾದ ರೋಗದಿಂದ ನರಳತಾ ಇದ್ದವನು ಕೂಡ ಇಲ್ಲಪ್ಪ ಏನಿಲ್ಲ ಈ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಅಂತಾನೆ ಅಲ್ವಾ ಹಾಗಾಗಿ ಏನಾಗುತ್ತೆ ಕಾನ್ಸೆಪ್ಟಿ ನಾವು ಪ್ರದರ್ಶನದ ಬದುಕಿಗೆ ಬಂದಿದ್ದೀವಿ ಹೂರಣದಿಂದ ಬದುಕ್ತಿಲ್ಲ ಹೊರಗಡೆ ಆಕಾರದಿಂದ ಬದುಕ್ತಾ ಇದ್ದೀವಿ ಈ ಸನ್ನಿವೇಶದಲ್ಲಿ ಆ ಪಾತ್ರವನ್ನು ಯೋಚನೆ ಮಾಡಿ ಆಕೆಗೆ ಮಕ್ಕಳಾಗಿಲ್ಲ ಸರಿ ಗಂಡನದ್ದೇ ಸಮಸ್ಯೆ ಅದು ಸರಿ ದೇಹ ಸುಖವನ್ನು ಬಯಸ್ತದೆ ಬಯಸ್ತದೆ ದೇಹ ಸುಖವನ್ನು ಬಯಸೋದು ಪ್ರಕೃತಿ ಅಲ್ವಾ ಇಟ್ಸ್ ಅ ಕಾನ್ಸೆಪ್ಟ್ ಆಫ್ ಹಾರ್ಮೋನ್ಸ್ ಮೂವತ್ತು ಮೂವತ್ತೈದರಲ್ಲಿ ಇನ್ನೂ ವ್ಯವಸ್ಥೆ ಕಷ್ಟ ಯಾಕಂದರೆ ಆ ವಯಸ್ಸಿನಲ್ಲಿ ಇನ್ನೂ ಜಾಸ್ತಿ ಕಾಣ್ತದೆ ಸಖ್ಯ ಬೇಕು ಎಲ್ಲಿ ಹುಡುಕೋದು ಯಾವುದೋ ರಾತ್ರಿ ಹತ್ತುವರೆಗೆ ಫೋನ್ ಮಾಡಿದಾಗ ಒಂದು ಹೆಣ್ಣು ಹೇಳಿದ್ದು ಇದೇ ಮಾತು ನಮ್ಮ ಕರ್ಮ ನೋಡಿ ನಮಗೆ ಸಮಸ್ಯೆ ಮಾಡಿದವರೆಲ್ಲ ಜೀವನದಲ್ಲಿ ಬಂದ ಗಂಡಸರೆ ಆದರೂ ನಮಗಿದು ಹೇಳ್ಕೊಂಡು ಹಳ್ಳಿಕೊ ಒಬ್ಬ ಗಂಡಸಿನೇ ಅಂತ ಅಂತೇಳಿ ತಾಯಿ ಈ ಇದು ಅಂತ ಏನೇ ಇದು ನನ್ನ ಮಾತಲ್ಲ ನಾನು ಹೇಳ್ತಾ ಇರೋದು ಇದೊಂದು ಒಬ್ಬಕ್ಕೆ ಹೇಳಿದ ಮಾತಿದು ಆ ಈ ಈ ಸನ್ನಿವೇಶದಲ್ಲಿದ್ದಾಗ ಈ ತರಹದ ಪರಿಸ್ಥಿತಿ ಹೆಣ್ಣು ಮಕ್ಕಳು ಇದ್ದಾರಾ ಅಂತ ಕೇಳಿದ್ರೆ ಇದ್ದಾರೆ ನನಗೆ ಗೊತ್ತು ಆ ಪರಿಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡ ಪ್ರಸಿದ್ಧರಿದ್ದಾರಾ ಅಂದರೆ ಇದ್ದಾರೆ ಇದು ಹೇಗೆ ಅಂತಂದರೆ ಕೋಣೆಯ ನಾಲ್ಕು ಗೋಡೆಯೊಳಗೆ ನಡೆದದ್ದಕ್ಕೆ ಪ್ರೂಫ್ ಕೊಡೋಕ್ಕಾಗಲ್ಲ ಅದರ ಮೊದಲಿನ ಸನ್ನಿವೇಶ ನಂತರದ ಸನ್ನಿವೇಶದಲ್ಲಿ ಇಂಥದ್ದು ಆಗಿರಬಹುದು ಅಂತ ಊಹಿಸಬೋದೆ ಹೊರತು ಯಾರಲ್ಲಿ ಕ್ಯಾಮ್ರಾ ಇಟ್ಟು ತೋರಿಸೋದಿಲ್ಲ ಇಂಥದ್ದೇ ಆಯಿತು ಅಂತ ಮತ್ತೆ ಪ್ರಸಿದ್ಧರಿಗೆ ಈ ಅವಕಾಶಗಳು ಹೆಚ್ಚಿದ್ವು ಯಾಕಂದರೆ ನಮ್ಮಲ್ಲಿ ಪ್ರಸಿದ್ಧರಲ್ಲಿ ನಾವು ದೇವರನ್ನು ಕಾಣ್ತೇವೆ ದೇವರು ಒಂದು ಕೂಡಲೇ ನಾವು ಅದರಲ್ಲಿ ಇನ್ನೊಂದು ಮಾತಾಗಿದೆ ಮಾತಿದೆ ಎಗ್ಗಿಲ್ಲದೆ ಬತ್ತಲಾಗೋದು ಪ್ರದರ್ಶ ಇದೆ ಯಾವುದಕ್ಕೆ ಅದು ಯಾವುದು ಇಕ್ಕಟ್ಟಿನಲ್ಲಿದ್ದಾಗ ಒಂದು ಅಥವಾ ದೇವರೆದ್ರಿಗೆ ಮಾತ್ರ ಅಂತ ಅಂದರೆ ಬೈ ಪ್ರದರ್ಶನಕ್ಕೆ ಅಂತ ಬತ್ತಲಾಗೋ ಹೋಗೋ ಪ್ರಶ್ನೆ ಇಲ್ಲ ಅಂತ ದೇವ್ರದ್ರಿಗೆ ಬತ್ತಲಾಗ್ತಾರೆ ಯಾಕಂದರೆ ದೇವ್ರಿಗೆ ಯಾವ ಒಂದು ಅಂತರಿ ಅಮ್ಮೆ ಅವನಿಗೆಲ್ಲ ಗೊತ್ತು ಅಂತ ಆದರೆ ಈ ಮನುಷ್ಯ ದೇವರಾಗಿರಲ್ವೇ ಯಾವ ಮನುಷ್ಯ ಆಗ್ತಾನೆ ಆದರೆ ಆಕೆ ಬಂದ ಆಚೆ ಹೇಳ್ಬೋದಾ ಈ ಮನುಷ್ಯ ಹೆಂಗೆ ಮಾಡ್ದ ಅಂತ ಹಾಂ ಹೇಳೋಕ್ಕಾಗಲ್ಲ ಹೇಳಿದ್ರೆ ಏನಾಗುತ್ತೆ ಆಕೆದೇ ತಪ್ಪಾಗ್ತದೆ ಮನೆಗೆ ಹಕ್ಕರ್ದು ಅಂತಾರೆ ಅಲ್ವಾ ಅಫ್ಕೋರ್ಸ್ ಇದ್ರ ಬಗ್ಗೆ ನಾನು ಭಾಳ ತಮಾಷೆಯಾಗಿ ಅಫ್ಕೋರ್ಸ್ ಆ ಮಾತನ್ನು ಹೇಳ್ತಿದ್ದೆ ಯಾರು ನನ್ನ ಪರಿಚಯದೊಬ್ಬರು ಯಾರು ಇದೇ ಪ್ರಶ್ನೆ ಕೇಳಿದಾಗ ಅವ್ರು ಹೆಂಗಸರಿಗೆ ಹೇಳಿದ್ದೆ ಇಲ್ಲಿ ನೋಡ್ರಿ ಗಂಡ ಹೆಂಡತಿಯ ಮೈ ಮುಟ್ಟಲಿಕ್ಕೆ ಕೇಳೋ ಅವಶ್ಯಕತೆ ಇಲ್ಲ ಅಂತ ಕತೀವಿ ಅದರ ಪರಸ್ತ್ರೀಯ ಮೈ ಮುಟ್ಟಕ್ಕೆ ಕೇಳಬೇಕವ ಆದರೆ ಹೆಣ್ಣಿನ ವಿಷಯ ಬಂದಾಗ ಆಕೆ ಗಂಡನ ಮೈ ಮುಟ್ಲಿಕ್ಕೆ ಅವಳು ಇಲ್ಲದ್ರೆ ಅಂತ ನಾವು ಅದರ ಪರಪುರುಷನ ಅವ ಏನೋ ಅಂತ ಕೇಳಲ್ಲ ಎಂಥ ಉಲ್ಟಾ ಇದೆ ನೋಡ್ರಿ ನಮ್ಮ ಕಾ ಕಾನ್ಸೆಪ್ಷನ್ ಉಲ್ಟಾ ಇದೆ ರೀ ಇದು ಸರಿ ಈಗ ದಹನದ ಮುನ್ನುಡಿಗೆ ಬರ್ತೀನಿ ನಮ್ಮ ರಾಘವೇಂದ್ರ ಪಾಟೀಲ್ರು ಒಂದು ಲೈನ್ ಸೇರ್ಸ್ರೆ ಅಂದ್ರೆ ಸೇತುರಾಮ್ ಕಥೆಗಳು ಹೆಣ್ಣಿನ ಜಗತ್ತಿನ ಅನಾವರಣದ ಉದ್ದೇಶ ಮತ್ತು ತೀವ್ರತೆ ತುಡಿತ ಹೊಂದಿವೆ ಇವು ಹೆಣ್ಣಿನ ಸಮಸ್ಯೆಗಳ ಅಂತ ಗೊತ್ತಿಲ್ಲದೆ ಇರೋ ಅಂದ್ರೆ ಈಗ ನಾವು ಏನಂದ್ರೆ ಎಲ್ರಿಗೂ ಆಶ್ಚರ್ಯ ಬಿಡ ಇಂತ ಸಮಸ್ಯೆಗಳು ಇದ್ವಾ ಅಂತ ನಿಮ್ಮ ನಿಮ್ಮ ಪಾತ್ರಗಳು ಕಟ್ಕೊಡೋದಂದ್ರೆ ಇಂಥವು ಸಮಸ್ಯೆಗಳು ಇದ್ವಾ ಅಂತ ಸ್ವತಃ ಹೆಣ್ಮಕ್ಳು ಕೂಡ ಅದನ್ನು ಶೋಷಣೆ ಅಲ್ಲವೇನೋ ಅಂತ ಬದುಕ್ತಾಯಿದ್ರು ನಾನು ಹೇಳ್ತೇನೆ ಅದರ ಶೋಷಣೆ ಒಪ್ಕೊಂಡಾಗಿತ್ತು ನೀವು ಅದನ್ನು ತೋರಿಸಿದಾಗ ಅಲ್ಲ ಇದು ಇದೇನಾಗತ್ತೆ ಅಂತಂದ್ರೆ ಕಾಲಿಲ್ಲದ ಮ ಕುಂಟೋದು ಸ್ವಾಭಾವಿಕ ಅನ್ನೋ ಹಾಗೆ ನಾನು ಹೆಣ್ಣಾಗಿರೋದೇ ಇದೆಲ್ಲ ಸ್ವಾಭಾವಿಕ ಅಂತ ಬದುಕ್ತಿದ್ರು ಆದರೆ ಹೊರನೋಟಕ್ಕೆ ಘೋಷಣೆಗಳು ಬಂದಿದ್ವು ಏನು ಸ್ವಾತಂತ್ರ್ಯದ ಘೋಷಣೆಗಳು ಬಂದವು ಒಳಗಿಂದ ಸ್ವಾತಂತ್ರ್ಯ ಬಂದೇ ಇಲ್ಲ ಬಂದೇ ಇಲ್ಲ ಘೋಷಣೆಗಳು ಬಂದಾಗ ಏನಾಗುತ್ತೆ ಘೋಷಣೆಗಳಿಂದ ಮಾತ್ರವೇ ಸ್ವಾತಂತ್ರ್ಯ ಮತ್ತು ಎಷ್ಟೋ ಸರಿ ನಾನು ಅಂತಿದ್ದೆ ಇವರು ಪ್ಲೇ ಕಾರ್ಡ್ ಹಿಡ್ಕೊಂಡು ಸ್ತ್ರೀ ಸ್ವಾತಂತ್ರ್ಯ ಬಗ್ಗೆ ಘೋಷಣೆ ಹೋರಲಿಕ್ಕೆ ಕೂದಾಗ ಕೂಡ ಮನೆಯಲ್ಲಿ ಪರ್ಮಿಷನ್ ತೊಗೊಂಡು ಹೋಗೋ ಸ್ಥಿತಿ ಆಗಿದ್ದರೆ ಅಲ್ಲ ಹೇಳಿ ಅವ್ರು ಒಪ್ಪಿದ್ದಾರೆ ಹಾಗಾಗಿ ಹೋಗ್ತೀನಿ ಅನ್ನೋದ್ರೆ ಏನು ಅದನ್ನು ಅಲ್ಲಿಗೆ ಹಾಗಾಗಿ ಇಲ್ಲಿ ಏನಾಗಿದೆ ಈ ಮಾತುಗಳನ್ನು ನಾನು ಅವರಿಗೆ ಹೇಳಿದ್ನ ಹೆಂಗಸರಿಗೆ ಹೇಳಿದ್ನ ನೋಡಿ ಇದು ನಿಮಗೆ ಎಕ್ಸ್ಪ್ಲಾಯಿಟೇಷನ್ ಅನ್ನೋದೇ ಗೊತ್ತಿಲ್ಲ ಆದರೆ ಇದು ಒಂದು ತರಹದ ಎಕ್ಸ್ಪ್ಲೈಟೇಷನ್ ಅಂತ ಹೇಳ್ತಾ ಇದ್ದೆ ಇದು ಶೋಷಣೆ ಅಂತ ನಾನು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಹಾಗೆಯೇ ಗಂಡಿಗೂ ಇರ್ಬೋದಲ್ವಾ ಅದು ಓದಿದ ಗಂಡುಗೂ ಇದು ಮಾಡ್ತಾ ಇದೆಯಲ್ಲ ಇದು ಆಕೆಗೆ ಹರ್ಟ್ ಆಗುತ್ತೆ ಅನ್ನೋದೇ ನಿನಗೆ ಗೊತ್ತಿಲ್ಲ ಸ್ವಾಭಾವಿಕವಾಗಿ ಮಾಡ್ತಿದ್ದೆ ಆದರೆ ಇದು ಹರ್ಟ್ ಆಗುತ್ತೆ ಅಂತ ನಾನು ಅಲ್ಲೂ ಹೇಳ್ತಾ ಇದ್ದೀನ ಸರಿ ಈಗ ಅದೇ ಈಗ ಈ ರೀತಿ ಈ ಈ ಹೆಣ್ಣಿನ ಶೋಷಣೆಗಳನ್ನು ತಾವು ಸೂಚಿಸು ಸೂಕ್ಷ್ಮವಾಗಿ ಎತ್ತಿ ಎತ್ತಿ ಹಿಡಿದ್ರಿಂದ ನೀವು ಒಂದು ಕಡೆ ಹೇಳ ಅಂದರೆ ಮೋಸ್ಟ್ಲಿ ನನ್ನ ಜೊತೆ ಹಿಂದೆ ಮಾತಾಡುವಾಗ ಹೇಳ್ತಾರೆ ಹತ್ತು ಗಂಟೆಗೆಲ್ಲ ಫೋನ್ ಬರ್ತಾವ್ರಿ ರಾಜ್ಕುಮಾರ್ ಅಂತ ಹತ್ತು ಗಂಟೆಗೆಲ್ಲ ಮೆಸೇಜ್ ಬರ್ತಾವ್ರು ಈರಾಜ್ ಅಂತ ಯಾರೋ ನಿನ್ನ ಗೊಳೋ ಅಂತ ಅಳತ್ತಾರೆ ಯಾರೋ ಮಂದಾಕಿನಿ ಅಂತ ಅಂತ ಹಾಗೆ ಅದೇ ರೀತಿ ಯಾವಾಗಾದರೂ ಹುಡುಗ ಒಬ್ಬ ಫೋನ್ ಮಾಡಿ ಹತ್ತಿದ್ದಾನೆ ನಾನು ನೆನ್ತಿನ ಮೇಲೆ ಚೆನ್ನಾಗಿ ನೋಡ್ಕೊತೀನಿ ಅಂತ ಇಲ್ಲ ಹುಡುಗರಿಗೆ ಏನಾಗಿದೆ ಅಂತಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಹುಡುಗರು ನನ್ನ ಬೈತಾರೆ ಅಂತ ಅಂದರೆ ಇದೆಲ್ಲ ನಿಮಗೆ ಬರೆಯೋ ಅವಶ್ಯಕತೆ ಏನಿತ್ತು ಯಾರೋ ಕೆಲವರು ಎಕ್ಸ್ಟ್ರೀಮ್ ರಿವ್ಯೂಸ್ ನಾನು ನೋಡಿದ್ದೀನಿ ಅಂತ ಗತಿ ನಾಟಕದ ಬಗ್ಗೆ ಯಾರೋ ಒಬ್ಬರು ಗತಿ ನಾಟಕ ನಾನು ಯೂಟ್ಯೂಬ್ ಹಾಕಿದ್ಮೇಲೆ ಯಾರೋ ಒಬ್ಬರು ಬರೆದದ್ದು ಅದರಲ್ಲಿ ಇವರು ಎಲ್ಲ ನನಗೆ ಇಷ್ಟ ಆಗ್ತದೆ ಇವರು ನಾಡುಗಳು ಚೆನ್ನಾಗಿ ಮಾಡ್ತಾರೆ ಇವರು ಒಳ್ಳೆ ಆ್ಯಕ್ಟ್ ಮಾಡ್ತಾರೆ ಬರಹ ಎಲ್ಲ ಇಷ್ಟ ಆಗ್ತದೆ ಆದರೆ ಈ ಗತಿ ನಾಟಕವನ್ನು ನಾನು ಒಪ್ಕೊಳ್ಳೋದಿಲ್ಲ ಗಂಡಸರೆಲ್ಲ ಕೆಟ್ಟವರೇ ಅನ್ನೋ ಭಾವದಲ್ಲೇ ಎಲ್ಲವನ್ನು ಬರೀತಾರೆ ಏನು ಗಂಡಸರೆಲ್ಲ ಕೆಟ್ಟವರಾ ಅನ್ನೋ ಪ್ರಶ್ನೆ ಅವ್ರು ಕೇಳಿತಾರೆ ಅಂತ ನಾನು ಹೇಳ್ತೇನೆ ಕರೆಕ್ಟ್ ಅವ್ರು ಹೇಳ್ತಾ ಇರೋದು ಅಷ್ಟೇ ಆದರೆ ಒಂದನ್ನು ಅರ್ಥ ಮಾಡ್ಕೋಬೇಕು ಇಷ್ಟು ರಿಯಾಕ್ಟ್ ಮಾಡೋಷ್ಟು ಅವ್ರನ್ನ ಅದು ಹರ್ಟ್ ಮಾಡಿದೆ ಅಲ್ಲ ಎಕ್ಸಾಕ್ಟ್ ಚುಚ್ಚಿದೆ ಅಲ್ಲ ಅಷ್ಟು ಇಷ್ಟು ಪ್ರತಿಕ್ರಿಯೆ ಯಾವಾಗ ಮಾಡ್ತೀನಿ ಏನು ನಾವೆಲ್ಲ ಅಯೋಗ್ಯರ ಅಂತ ಕ ಯಾವಾಗ ಕೇಳ್ತೀನಿ ನಾನು ಅಂದರೆ ನನಗೆ ಸಣ್ಣ ಅನುಮಾನ ಇದೆ ಅಲ್ವಾ ಹರಿಶ್ಚಂದ್ರ ಯಾವತ್ತಾದ್ರು ಕೇಳಿದ್ದಿದ್ಯಾ ನಾನು ಸುಳ್ಳು ಹೇಳ್ತೀನ ಅಂತ ಇಲ್ಲ ಕೇಳಿಲ್ಲ ಆದರೆ ಬೇರೆ ಯಾರೋ ಒಬ್ಬರು ಕೇಳ್ತಾರಲ್ವಾ ಏನು ನಾನು ಸುಳ್ಳು ಹೇಳಿಬಿಡ್ತೀನ ಅಂದರೆ ಎಲ್ಲೋ ಮನಸ್ಸಿನ ಆಳದಲ್ಲಿ ಅನಿಸಿದೆ ನಾವು ಗೋಳು ಹುಕ್ಕೊಂಡಿದ್ದೀವಿ ಅಂತ ಅನಿಸಿದೆ ಅಲ್ವ ನಾನು ಹೇಳ್ತಾ ಇರೋದು ಏನು ಅಂದರೆ ಪ್ರಕೃತಿ ದತ್ತವಾಗಿ ಒಬ್ಬರಿಗೊಬ್ಬರ ಅವಶ್ಯಕತೆನ ಖಂಡಿತ ಅವಶ್ಯಕತೆ ಮತ್ತು ಎರಡನೇದು ಸಂಬಂಧಗಳು ಅಂದರೆ ಬೇಕೇ ಇದೆ ಅದರ ಮೇಲೆ ಪ್ರಕೃತಿ ಅದನ್ನು ಮೀರಿ ಬೇರೆ ಏನೋ ಮಾತಾಡಿ ನಾನು ಇಂಟೆಲೆಕ್ಚುಯಲ್ ಮಾಡ್ತೀನಿ ಅಂತ ಹೇಳೋದಿದೆಯಲ್ಲ ಅದು ದಡ್ತನ ಆಗುತ್ತೆ ಇಂಟೆಲೆಕ್ಟ್ ಕೂಡ ಅದಕ್ಕೆ ಸಂಬಂಧಪಟ್ಟ ವಿಷಯವಾಗೇ ಬರ್ತದೆ ಶೋಷಣೆ ಇಷ್ಟು ಥರ ಅಂದರೆ ಇದೆ ಖಂಡಿತ ಇದೆ ಪಾತ್ರಗಳಿದ್ದಾರೆ ಇದ್ದಾರೆ ಕಾತ್ಯಾನಿ ಅಂತ ಒಂದೇ ಒಂದು ಪಾತ್ರವೋ ಅಲ್ಲ ಇಪ್ಪತ್ತು ವಯಸ್ಸಿನ ಖಾತಿಯಾನೇ ಬೇರೆ ಮೂವತ್ತೈದರಲ್ಲಿ ನೋಡಿದ ಖಾತಿಯಾನೇ ಬೇರೆ ನಲವತ್ತೈದರ ಖಾತಿಯಾನೇ ಬೇರೆ ಐವತ್ತರ ಖಾತ್ಯಾನಿ ಬೇರೆ ಎಪ್ಪತ್ತರ ಖಾತೆಯಾನೇ ಬೇರೆ ಎಲ್ಲವೂ ಬೇರೆಯೇ ಒಂದನ್ನು ನಾವು ಯೋಚನೆ ಮಾಡೋಣ ಹೆಣ್ಮಕ್ಕಳನ್ನು ಇವಾಗ ಯಾರನ್ನಾದರೂ ಕೇಳಿದ್ರೆ ಇಲ್ಲಿ ಬೆಂಗಳೂರು ಪೇಯಿಂಗ್ ಎಷ್ಟಲ್ಲಿರೋ ಹೆಣ್ಮಕ್ಳು ಪರಿಚಯ ಆದವರು ನಾಟಕ ನೋಡ್ತಾರೆ ಇನ್ನೊಂದು ಮಾಡ್ತಾರೆ ಯಾಕಮ್ಮ ಮದುವೆ ಮಾಡ್ಕೊಳ್ಳೋದಿಲ್ಲವ ಅಂದರೆ ಭಯ ಆಗ್ತದೆ ಅಂತಾರೆ ನನಗೆ ಈಗಲೂ ಅರ್ಥವಾಗಲ್ಲ ಯಾಕೆ ಭಯ ಆಗ್ತದೆ ಅಂತ ಹೇಳ್ತಾರೆ ನಾನು ಬಾಯ್ಬಿಟ್ಟು ಕೇಳ್ತೀನಿ ಎಂಥದಕ್ಕೆ ಭಯ ಆಗ್ತದೆ ಅಲ್ಲ ಗೊತ್ತಿಲ್ಲ ಮುಂದೆ ಮುಂದೇನಾಗುತ್ತೋ ಯಾ ಯಾಕೆ ಬರ್ತದೆ ಭಯ ಅಂತ ಅಂದರೆ ಸ್ಪಷ್ಟವಾದ ಆ ಪದವೇ ಬರುತ್ತೆ ಮೊದಲಿಗೆ ಆ ಭಯದ ಕಾನ್ಸೆಪ್ಟ್ ಇರಲಿಲ್ಲ ಮೊದಲಿಗೆ ಅದು ನ್ಯಾಚುರಲ್ ಅಂತ ಅನಿಸುತ್ತೆ ಈಗ ಅದು ನ್ಯಾಚುರಲ್ ಅಂತ ಅನ್ನಿಸ್ತಿಲ್ಲ ಹಾಗೆಯೇ ನಾವು ಡೈವರ್ಸ್ಗಳನ್ನು ನೋಡಿದ್ದೀವಿ ಕೇಳಿದ್ದಾರೆ ಕೆಲವರು ಏನು ಹೆಂಗಸ್ರಲ್ಲಿ ಕೆಟ್ಟ ಹೆಂಗಸರು ಇಲ್ಲವೇ ಅಲ್ವಾ ಕೆಟ್ಟವರು ಒಳ್ಳೆಯವರು ಎರಡರಲ್ಲೂ ಇದ್ದಾರೆ ಗಂಡಸರಲ್ಲೂ ಇದ್ದಾರೆ ಹೆಂಗಸರಲ್ಲೂ ಇದ್ದಾರೆ ಆದರೆ ಯಾರಿಗೆ ಅವಕಾಶ ಹೆಚ್ಚು ಅನ್ನೋದ್ರ ಪ್ರಶ್ನೆ ನಾನು ಹೇಳ್ತಾ ಇರೋದು ಅಫ್ಕೋರ್ಸ್ ನಮ್ಮಲ್ಲಿ ನಾನು ಭಾಳಷ್ಟು ಸರಿ ಅಂದ ಮಾತಿದೆ ಮನೆಯಲ್ಲಿ ಜಗಳ ಆದಿಕೊಳ್ಳೆ ಗಂಡಸು ಚಪ್ಪಡಿ ಹಾಕ್ಕೊಂಡು ವಾಚೆಗೆ ಹೋಗ್ತಾನೆ ಹೆಂಗಸು ಒಳಗೆ ಮನೆಗೆ ಹೋಗ್ತಾರೆ ಆಕೆ ಯಗಾಚೆಗೋಗಿ ಇವ್ನೊಳಕ್ಕೆ ಒಳಗೆ ಹೋಗ್ಬಾರ್ದು ಅಂತಂದ್ರೆ ಗೊತ್ತಿಲ್ಲ ಅವರ ಆ ರಿಯಾಕ್ಷನ್ನೇ ಅದಲ್ವಾ ಅವಳ ಮನೇಲಿ ಇದ್ರು ಅಡುಗೆ ಮನೆ ಜಗಳ ಮಾಡಿದ್ರು ಹೌದು ಇವರು 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 ಇವರೇ ಏಕಾಂತ ಇಲ್ಲಿ ಹೋಗ್ತಾರೆ ಅವರು ಬಯಲಿಗೆ ಬೀಳ್ತಾರೆ ಅವರು ಸ್ವಾತಂತ್ರ್ಯಕ್ಕೆ ಬೀಳ್ತಾರೆ ಇವರು ಏಕಾಂತದ ಶಿಕ್ಷೆಗೆ ಹೋಗ್ತಾರಲ್ವ ಹಾಂ ಅದು ಎರಡೂ ವ್ಯತ್ಯಾಸ ಇದೆ ಅಲ್ವಾ ಅಲ್ಲಿಗೆ ಅವನಿಗೆ ಅಲ್ಲೇ ಅವಕಾಶ ಇದೆ ಇವ್ರಿಗೆ ಇಲ್ಲೇ ಅವಕಾಶ ಇದೆ ಇದು ಅರ್ಥ ಮಾಡ್ಕೊಂಡ್ರೆ ನಾವು ಬದುಕೋ ಸುಲಭ ಆಗುತ್ತಲ್ವ ಈಗ ನಾವಲ್ಲ ಎಂಟನೇ ಮುದ್ರಣ ಪ್ರಾಶ್ಯ ಹಾ ಏಳನೇ ಮುದ್ರಣ ದಹನ ಎರಡನೇ ಮುದ್ರಣ ಮೂರನೇದು ಆಮೇಲೆ ನಾವೆಲ್ಲ ಮಾಸ್ತಿ ಪ್ರಶಸ್ತಿ ಬರೀತಂದು ಕೊಡ್ತು ಸಾಕಷ್ಟು ನನ್ನ ನನಗೆ ತರಿದಕ್ಕಿಂತ ಇದು ತಾವು ಧಾರಾವಾಹಿ ಮೂಲಕ ಮನೆ ಮನೆಗೆ ಹೋದರೆ ಈಗ ಮನಸ್ಸು ಮನಸ್ಸಿಗೂ ಹೋಗಿಬಿಟ್ಟಿದ್ದೀರಿ ಈಗ ನಿಮ್ಗೆ ಯಾವ ರೀತಿ ನಟ ಆಗಿ ತುಂಬ ಇಷ್ಟಪಟ್ಕೊತಿರೋ ಅಥವಾ ನಾನು ಕಥೆಗಾರನಾಗೆ ಚೆನ್ನಾಗಿದ್ದೀನಿ ಅಂತ ಅನಿಸುತ್ತೋ ಅಥವಾ ಮತ್ತೆ ನಾನು ನಾಟಕದ ಮುಖಾಂತರ ಅಥವಾ ಧಾರಾವಾಹಿಗಳ ಮುಖಾಂತರ ಮತ್ತೆ ಏನೋ ಮಾಡಬೇಕಂತ ಏನಾದರೂ ಇದೆಯಾ ಧಾರಾವಾಹಿ ಮುಖಾಂತರ ಮಾಡಬೇಕು ಅಂದರೆ ಮಾಡೋ ಆಸೆ ಅಂತೂ ಇದೆ ಮಾಡೋ ಆಸೆ ಒಂದೇ ಒಂದು ಕಾರಣಕ್ಕೆ ಕನ್ನಡದ ಧಾರಾವಾಹಿಗಳು ಈ ಥರ ಯಾಕಿವೆ ಅಂತ ಬಹಳ ಜನ ನನಗೆ ಕೇಳಿದ್ದಾರೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಅವರ ಬಗ್ಗೆ ಗೂಬೆ ಕೊಡಿಸೋ ಪ್ರಶ್ನೆ ಅಲ್ಲ ಅವೆಲ್ಲ ಚೆನ್ನಾಗಿಲ್ಲ ಅಂತ ಇಲ್ಲ ಜಡ್ಜ್ಮೆಂಟಲ್ಲಾಗಿ ನಾನು ಈ ಮಾತಾಡ್ತಾ ಇಲ್ಲ ಜನರಲ್ಲಾದ ಆದ ಒಂದು ಮಾತು ಇದಕ್ಕಿಂತ ಅದ್ಭುತವಾದ ಧಾರಾವಾಹಿಗಳನ್ನು ಮಾಡೋ ಚೈತನ್ಯ ನಮ್ಮಲ್ಲಿದೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಂತಹ ಭಾಷೆ ಇದು ಈ ದೇಶದಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಂತಹ ಭಾಷೆ ಯಾವುದಾದ್ರು ಬಂದಿದ್ದರೆ ಅದು ಕನ್ನಡ ಈ ಭಾಷೆಯಲ್ಲಿ ಸಾಹಿತ್ಯ ಎಷ್ಟು ಅದ್ಭುತವಾಗಿರಬೇಕು ಜ್ಞಾನಪೀಠ ಇರುವುದೇ ಸಾಹಿತ್ಯಕ್ಕೆ ಸಾಹಿತ್ಯ ಎಷ್ಟು ಅದ್ಭುತವಾಗಿರಬೇಕು ಹಾಗಿದ್ದಾಗ ಸಾಹಿತ್ಯವೇ ಇಲ್ಲದ ಎಷ್ಟೋ ಧಾರಾವಾಹಿಗಳು ಹೇಗೆ ಬರ್ತವೆ ಅಲ್ವಾ ಎಲ್ಲೋ ಒಂದು ಕಡೆ ನಾವು ಅಂಥ ಅದ್ಭುತವಾದ ಮೀಡಿಯಾವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊತಾ ಇಲ್ಲ ನನಗೆ ಈ ನಾಗರಿಕತೆ ಬಗ್ಗೆ ಒಂದು ಮಾತಿದೆ ಒಳ್ಳೆ ಟಾರು ಹತ್ತು ವರ್ಷ ಬಾಳುವಂಥ ಟಾರ್ ಹಾಕೋದು ಹೇಗೆ ಅಂತ ನಮಗೆ ನಾಲೆಡ್ಜ್ ಇಲ್ವಾ ಅಂದರೆ ಇದೆ ಅಷ್ಟು ವಿಜ್ಞಾನ ನಮಗೆ ಗೊತ್ತು ಆದರೆ ಆರು ತಿಂಗಳ ಮೇಲೆ ಉಳಿಲಾರ್ದಂಥ ಟಾರನ್ನ ಯಾವಾಗಲೂ ಹಾಕ್ತೀವಿ ಯಾಕೆ ಅಂತಂದರೆ ನಾವು ಅಷ್ಟು ಅನಾಗರೀಕರು ಅಂತ ನಾನು ಹೇಳ್ತಾ ಇರೋದು ಅಲ್ಲಿಗೆ ವಿಜ್ಞಾನದ ದೃಷ್ಟಿಯಲ್ಲಿ ನಾವು ಅತೀ ನಾಗರಿಕತರು ಆದರೆ ಅದನ್ನು ಉಪಯೋಗಕ್ಕೆ ತರುವ ದೃಷ್ಟಿಯಲ್ಲಿ ನಾವು ಅತೀ ಅನಾಗರೀಕರು ಅಲ್ಲಿಗೆ ವ್ಯವಸ್ಥೆಯಲ್ಲಿ ನಾವು ಅನಾಗರೀಕರು ಅಲ್ವಾ ಹಾಗಾಗಿ ಧಾರಾವಾಹಿ ಬಗ್ಗೆ ಪ್ರೀತಿ ಇರೋದು ಆ ಕಾರಣಕ್ಕೆ ಒಂದು ಒಳ್ಳೆಯ ಧಾರಾವಾಹಿ ಬಗ್ಗೆ ನಾಟಕಕಾರನಾಗಿ ಅಥವಾ ನಟನಾಗಿ ಧಾರಾವಾಹಿ ನಟನಾಗಿ ನನ್ನ ಪ್ರೀತಿಸಿದ್ರು ಜನ ಒಪ್ತೇನೆ ಆದರೆ ಅವರು ನನ್ನನ್ನು ನಟನಾಗೇ ನೋಡಿದ್ರು ಸೇತುರಾಮ ಮನುಷ್ಯನಾಗಿ ಅವ್ರಿಗೆ ಕಾಣಲೇ ಇಲ್ಲ ನಾವೆಲ್ಲ ಬಂದ ಮೇಲೆ ಅಲ್ಲಿ ಅವರು ಸೇತುರಾಮ ಮನುಷ್ಯನಾಗಿ ನೋಡ್ತಾ ಇದ್ದಾರೆ ಹಾಗಾಗಿ ಮನುಷ್ಯನ ಪ್ರೀತಿಸ್ತಾರೆ ನಟನ ನಟನಾಗಿ ಮಾತ್ರ ಪ್ರೀತಿಸ್ತಾರೆ ಮನುಷ್ಯನಾಗಿ ಪ್ರೀತಿಸಲ್ಲ ಹಾಗಾಗಿ ಈ ವ್ಯತ್ಯಾಸ ಬರುತ್ತೆ ಮತ್ತು ಎರಡನೇದು ಧಾರಾವಾಹಿ ಅಂತಿದ್ದ ಹಾಗೆ ಅದು ಯಾವುದೋ ಒಂದು ಸೆಕೆಂಡ್ ಗ್ರೇಡೆಡ್ ಆರ್ಟ್ ಫಾರ್ಮಿಗೆ ಬಂದು ಕೂತ್ಕೊಳ್ಳುತ್ತೆ ಸಾಹಿತ್ಯ ಬಂದಾಗ ಏನಾಗುತ್ತೆ ಅದೊಂಥರ ಉತ್ತಮ ಮಟ್ಟದ ಪ್ರಕಾರವಾಗಿ ಕೂತ್ಕೊಳ್ಳುತ್ತೆ ಅಷ್ಟೇ ಹಾಗಾಗಿ ಸಾಹಿತ್ಯದಲ್ಲಿ ತೊಡಗಿದ್ದಾರೆ ಅಂತಂದರೆ ಅವರು ಪ್ರಾಬಬ್ಲಿ ಬುದ್ಧಿಮತ್ತೆಯಲ್ಲಿ ಎಲ್ರಿಗಿಂತ ಅದು ಸತ್ಯ ಅನ್ನೋ ಪ್ರಶ್ನೆ ಅಲ್ಲ ನಾನು ಹೇಳ್ತಾ ಇರೋದು ಅಥವಾ ಸುಳ್ಳು ಅಂತಲೂ ಅಲ್ಲ ಎರಡೂ ಅಲ್ಲ ಅದು ಅನ್ನೋ ಒಂದು ಭಾವ ಅಷ್ಟೇ ನಾನು ಹಾಗಾಗಿ ಸಾಹಿತ್ಯದ ಬಗ್ಗೆ ಒಲ ಬಂದ ಮೇಲೆ ಪ್ರಾಬಬ್ಲಿ ಗುರುತು ಜಾಸ್ತಿ ಆಗಿದೆ ಪರಿಚಯಗಳು ಜಾಸ್ತಿ ಆಗಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ ಸಾಹಿತ್ಯ ಕ್ಷೇತ್ರಕ್ಕೆ ಬಂದು ಇದೊಂದು ಎರಡು ಪುಸ್ತಕ ಬರೆದ ಮೇಲೆ ಪ್ರಪಂಚದಲ್ಲಿ ಇಲ್ಲಿವರೆಗೂ ಪರಿಚಯವಾಗಿದ್ದ ಎಲ್ಲ ಸಭ್ಯರಿಗಿಂತ ಜಾಸ್ತಿ ಸಭ್ಯರು ಸಾಹಿತ್ಯದಲ್ಲಿ ಪರಿಚಯ ಆಗಿದ್ದಾರೆ ನಾನು ಅದು ಸಾಹಿತ್ಯಗಳಿಗೆ ಅಂತ ನಾನು ಸೀಮಿತ ಒಳಸ್ತಾ ಇಲ್ಲ ನಾನು ಓದುಗರ ದೃಷ್ಟಿಯಲ್ಲಿ ನೋಡಿದರೆ ಬೇರೆ ಎಲ್ಲ ಕಡೆ ಪರಿಚಯವಾದ ಜಾಸ್ತಿ ಸಭ್ಯರಿಗಿಂತ ಇದರಲ್ಲಿ ಸಭ್ಯರು ಜಾಸ್ತಿ ಪರಿಚಯ ಆಗಿದ್ದಾರೆ ಹೌದು ಹಾಗಾಗಿ ಸಭ್ಯರ ಗುರುತಿಸೋದಕ್ಕೆ ಇದು ಸಾಹಿತ್ಯ ಭಾಳ ಒಳ್ಳೆಯದು ಈಗ ಬೆಂಗಳೂರಂದರೆ ಒಂದು ಕಡೆ ತುಂಬ ಮುಖ್ಯವಾಗಿ ಕಾಣೋದು ಕಸ ಹೌದು ತಾವು ಕಸದ ಬೆನ್ನಿಂದ ಕಥೆಯಲ್ಲೂ ಬೆನ್ನತ್ತಿದ್ವಿ ಸತ್ಯ ಸಗಣಿ ಅಂದರೆ ಹೌದು ಎಲ್ಲ ಕಸ ಅಂದರೆ ಈಗ ಇದು ಆ್ಯಕ್ಚುಲಿ ತಮ್ಮ ನಿಮ್ಮ ಮತ್ತೆ ನುಡುಗಟ್ಟನಲ್ಲ ಭಾಷೆನೇ ಅಂತೇಳಿ ನಿಮ್ಮ ಭಾಷೆಯ ಒಂದು ಮೋಡಿಫೆ ಮೌಲ್ಡ್ ಮಾಡೋ ರೀತಿ ಬಳಸೋ ರೀತಿ ಅದರ ಶಕ್ತಿನ ವರ್ಕ್ ರೀತಿ ಸೊ ಈಗ ನಿಮಗೆ ಯಾವತ್ತಾದರೂ ಇಲ್ಲಿ ಈ ಸಗಣಿ ಇಲ್ಲದ ಕಸ ಇಲ್ಲದ ನಿಮ್ಮ ಕನಸಿನ ಸ್ವಚ್ಛ ಸಭ್ಯ ಸ್ವಚ್ಛ ಸಮಾಜ ಆಗುವ ಭರವಸೆ ಇದೆಯಾ ಭರವಸೆ ಖಂಡಿತ ಇದೆ ಭರವಸೆ ಖಂಡಿತ ಇದೆ ಒಂದೇನಾಗಿದೆ ಅಂತಂದರೆ ಯಾವುದೇ ಒಂದು ಬದಲಾಗಬೇಕಾದರೆ ಇರುವುದರ ಬಗ್ಗೆ ಅಸಹ್ಯ ಹುಟ್ಟಬೇಕು ಇರುವುದ್ರ ಬಗ್ಗೆ ಅಸಹ್ಯ ಹುಟ್ಟದೆ ಬದಲಾವಣೆ ಸಾಧ್ಯವೇ ಇಲ್ಲ ಎಷ್ಟು ದಿನ ನೀವು ಹೊಂದ್ಕೋತೀರೋ ಅಷ್ಟು ದಿನ ಅದರೊಟ್ಟಿಗೆ ಅಸಹ್ಯ ಹುಟ್ಟೋದೇ ಇಲ್ಲ ಏನಾಗುತ್ತೆ ಕಸವನ್ನು ಗುರುತಿಸೋ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ಇದು ಮನಸ್ಸಿನಲ್ಲಿರೋ ಕಸ ನಾನು ಹೇಳ್ತಾ ಇರೋದು ಯಾವುದೋ ಒಂದು ಕೋಣೆಯಲ್ಲಿ ನಡೆದಂತಹ ಯಾವುದೋ ದೊಡ್ಡ ಮುಖ್ಯವಾದ ಒಬ್ಬ ಮಂತ್ರಿಯೋ ಅಧಿಕಾರಿಯೋ ಅವನ ಕೋಣೆಯಲ್ಲಿ ಬಹಳ ಸ್ವಚ್ಛವಾದ ವಾತಾವರಣದಲ್ಲಿ ನಡೆದಂತಹ ಅದ್ಭುತವಾದ ಭ್ರಷ್ಟಾಚಾರ ಎಲ್ಲರ ಮರೆಯಾಗಿ ಅದು ನನಗೆ ರಸ್ತೆಯಲ್ಲಿ ಕಸವಾಗಿ ಕೂತಿರುತ್ತೆ ರಸ್ತೆಯ ಕಸಕ್ಕೆ ನೇರ ಸಂಪರ್ಕ ಇರೋದು ಆ ಕೋಣೆಗಳಲ್ಲಿನ ಭ್ರಷ್ಟಾಚಾರ ನಮ್ಮಲ್ಲೇ ಹೇಳ್ತೇನಲ್ಲ ನಾವಿವಾಗ ಕಾರ್ಪೊರೇಷನ್ನಲ್ಲಿ ಬಿ ಬಿ ಎಮ್ ಪಿ ಕೆಲಸಗಾರ ಒಬ್ಬನಿಗೆ ಸಂಬಳ ಕೊಟ್ಟಿಲ್ಲ ಆರು ತಿಂಗಳಿಂದ ಅವ ಸೂಯಿಸೈಡ್ ಮಾಡ್ಕೋತಾನೆ ಸಮಸ್ಯೆ ಏನು ಹೇಳಿ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀರಿ ಅದರಲ್ಲಿ ಸೆಸ್ ಕಟ್ತೀರಿ ಕಸಕ್ಕೆ ಅಂತ ಸೆಸ್ ಕಟ್ತೀರಿ ಆ ಸೆಸ್ಸನ್ನು ಅವರು ರಿಲೀಸ್ ಮಾಡ್ತಾರೆ ಯಾರಿಗೆ ಕಂಟ್ರ್ಯಾಕ್ಟರ್ಗಳಿಗೆ ರಿಲೀಸ್ ಮಾಡ್ತಾರೆ ಬಿ ಬಿ ಎಮ್ ಪಿ ಕೆಲಸಗಾರನ್ನ ನೇಮಿಸುತ್ತೆ ಬಿ ಎಮ್ ಪಿ ಹತ್ರ ಅಷ್ಟೊಂದು ವಾಹನಗಳಿಲ್ಲದ ಕಾರಣ ವಾಹನ ಇರುವಂತಹ ಕಂಟ್ರ್ಯಾಕ್ಟ್ರಿಗೆ ಆ ಕೆಲಸ ಕೊಡುತ್ತೆ ಈ ಕೆಲಸಗಾರರಿಗೆ ಅವನು ಸಂಬಳ ಕೊಡಬೇಕು ಬಿ ಬಿ ಎಮ್ ಪಿ ನೇರ ಅವನಿಗೆ ಹಣ ಕೊಡುತ್ತೆ ಅವನಿಗೆ ಕೊಡುವ ಹಣವನ್ನು ಅವನು ಹಾಗೆಯೇ ಹಂಚ್ತಾನೆ ಇಲ್ಲಿ ಕೊಡೋದಿಲ್ಲ ಹಾಗಾಗಿ ಇವ್ರಿಗೆ ಸಂಬಳ ಬರೋದಿಲ್ಲ ಇವರ ಸಂಬಳ ಬರದೇ ಇದ್ದಾಗ ಯಾರೋ ಒಬ್ಬ ಸೂಯಿಸೈಡ್ ಮಾಡ್ಕೊತಾನೆ ಸರ್ಕಾರ ಅವನಿಗೆ ಐದು ಲಕ್ಷ ಕೊಡುತ್ತೆ ಅಲ್ಲಿ ಏನು ನಮ್ಮಲ್ಲಿ ನಾವು ದಿನ ಬದುಕಲಿಕ್ಕೆ ನಿಮಗೆ ಗಂಜಿ ಕೊಡೋದಿಲ್ಲ ಸತ್ತಿರ ಮಾತ್ರ ತಿಥಿಗೆ ಹಣ ಕೊಡ್ತೇವೆ ಅಲ್ಲ ವಾ ಅಲ್ಲಿಗೆ ಯಾವ ವ್ಯವಸ್ಥೆ ನಡೆಸ್ತಾ ನಾವು ನಾವು ನಡೆಸ್ತಾ ಇರೋದೇ ಯಾವುದು ಅಂತಂದರೆ ಅಪಾಯ ಆದ ಮೇಲೆ ನಾವು ಕೊಡುವಂತಹ ಪರಿಹಾರದ ಮೇಲೆ ಜನ ನಡೆಸ್ತಿದ್ವಿ ಪರಿಹಾರಗಳ ಮೇಲೆ ನಡೆಯುವುದು ಆಡಳಿತವೇ ಅಲ್ಲ ಆಡಳಿತ ನಡೆಸಬೇಕಾದ ಹೀಗಲ್ವಾ ದಿನದಿಂದ ದಿನಕ್ಕೆ ಸಮಸ್ಯೆ ಬರದ ಹಾಗೆ ನೋಡ್ಕೊಳ್ಳೋದು ಆರೋಗ್ಯವಂತ ಆಡಳಿತ ಅಲ್ವಾ ಸಮಸ್ಯೆಗೆ ಪರಿಹಾರವಾ ಅಲ್ಲ ಅಲ್ಲ ಸೊ ನಿಮ್ಮ ಧಾರಾವಿ ನೋಡ್ತಾ ಬೆಳೆದ್ವಿ ಕಥೆಗಳನ್ನ ಓದ್ತಾ ಇನ್ನೂ ಬೆಳೆದ್ವಿ ಮಾನಸಿಕವಾಗಿ ದೈವಿಕವಾಗಿ ನ್ಯಾಚುರಲ್ ಆಗಿ ಬೆಳೆದ್ವಿ ಆ ಪ್ರಶ್ನೆ ಬೇರೆ ಆಗಲೂ ಒಂದು ಯಾವುದೋ ಒಂದು ನೋವು ತಂತಿ ಮೀಟ್ತಾನೆ ಇತ್ತು ನಾವೆಲ್ಲ ಅದರಿಂದ ಒಂದು ಚೂರು ಭರವಸೆ ಬಂತು ನಾವೆಲ್ಲೋ ನಿಮ್ಮ ಸಮಾಜದ ಸಭ್ಯ ಸಮಾಜದ ಒಳಗಡೆ ಏನೋ ಒಂಚೂರು ಪ್ರವೇಶ ಇದೆ ಅಂತ ಸೊ ನಾವು ಈ ನಮ್ಮ ಮಾಧ್ಯಮ ಅನೇಕದ ಪರವಾಗಿ ತಮಗೆ ಸಾಕಷ್ಟು ಇನ್ನಷ್ಟು ಪ್ರಶಸ್ತಿಗಳು ಬರಲಿ ಇನ್ನಷ್ಟು ತಮ್ಮಿಂದ ಕಥೆಗಳು ಬರಲಿ ತಮ್ಮ ಶಾಪಗ್ರಸ್ತ ಅಪ್ಸರರೆಲ್ಲರೂ ವಿಮೋಚನೆ ಆಗಲಿ ಅಕ್ಷರ ಕಾಟ ನಿಮಗೆ ಕಡಿಮೆ ಆಗಲಿ ಅಂತ ಒಂದು ನೀವು ಹೇಳಿದ್ರಿ ಇದರೊಟ್ಟಿಗೆ ನೀವು ಬೆಳೆದ್ರಿ ಅಂತ ಸತ್ಯ ಹೇಳಲ್ಲ ಇದರೊಟ್ಟಿಗೆ ನೀವು ಬೆಳೆದ್ರೋ ಬಿಟ್ಟರೂ ಆ ಅಹಂಕಾರ ನನಗಿಲ್ಲ ಆದರೆ ನಾನು ಬೆಳೀತಾ ಇದ್ದೀನಿ ಅನ್ನೋ ಅಹಂಕಾರ ನನಗಿದೆ ಯಾಕಂದರೆ ಒಳಗಿಂದ ನಾನು ಬದಲಾಗ್ತಿದ್ದೀನಿ ಈ ಕಥೆಗಳ ಈ ಕಥೆಗಳ ಕಥಾ ಸಂಕಲನ ಬರೆಯೋದಕ್ಕೆ ಮುಂಚೆ ನನ್ನ ಕಣ್ಣಲ್ಲಿ ಪಸೆ ಮೂಡ್ತಾ ಇದ್ದಿದ್ದ ಸಮಯ ಬಹಳ ಕಮ್ಮಿ ಆಕೇಶನ್ಸೇ ಭಾಳ ಕಮ್ಮಿ ಎಷ್ಟೋ ವರ್ಷಗಳು ಕಣ್ಣಂಚಿನಲ್ಲಿ ನೀರು ತುಂಬೇ ಇರಲಿಲ್ಲ ನನಗೆ ಈ ನಾವಲ್ಲ ಕಥಾ ಸಂಕಲದ ನಂತರ ನನ್ನೊಳಗೆ ಮನುಷ್ಯ ಹುಟ್ಟಿದ್ದಾನೆ ನನ್ನ ಕಣ್ಣಲ್ಲಿ ನೀರು ತುಂಬೋದಕ್ಕೆ ಶುರುವಾಗ್ತದೆ ಈಗ ಯಾವುದೋ ಸಮಸ್ಯೆ ಕೇಳಿದ ಕೂಡಲೇ ಕಣ್ಣಲ್ಲಿ ನೀರು ತುಂಬುತ್ತದೆ ಒಂದು ನಿಮಿಷ ನನಗೆ ಸಂತೋಷ ಆಗೋದೇನೋ ನಾನು ಮನುಷ್ಯ ಆಗ್ತಾ ಅನ್ನೋ ಸಂತೋಷ ಆಗ್ತಾಯಿದೆ ಆಕೆಯ ಸಮಸ್ಯೆಗಲ್ಲ ನಾನು ಹೇಳ್ತಾ ಇರೋದು ಮತ್ತೆರಡನೇದು ಯಂಗರ್ ಜನ್ರೇಷನ್ ಈಗಿನ ಜನ ಈಗಿನ ವಯಸ್ಸು ಹುಡುಗರು ಪ್ರಶ್ನೆ ಕೇಳ್ತಾ ಇದ್ದಾರೆ ನಮಗೆ ಸ್ವಾತಂತ್ರ್ಯದ ಅರ್ಥವೇ ಗೊತ್ತಿರಲಿಲ್ಲ ದಾಸರಾಗೆ ಬದುಕಿ ಬಿಟ್ವಿ ಅದನ್ನೇ ದೊಡ್ಡ ಸ್ವಾತಂತ್ರ್ಯ ಅಂದುಕೊಂಡ್ವಿ ಈಗಿನವ್ರಿಗೆ ಅದು ದಾಸ್ಯ ಅಂತ ಅರ್ಥ ಇದೆ ದಿಕ್ಕು ಬೇಕಿದೆ ದಿಕ್ಕು ಸಿಕ್ಕರೆ ಚೆಂದ ಹೋಗುತ್ತೆ ಮತ್ತು ಅದಕ್ಕೆ ಮುಂಚೆ ಆಗಬೇಕಾದ ಒಂದೇ ಏನು ಹೇಳಿ ಇವರು ಕೊಡುವ ಅವಾರ್ಡ್ಗಳ ಹಿಂದೆ ಹೋಗಬಾರ್ದು ಪ್ರಶಸ್ತಿಗಳ ಹಿಂದೆ ಹೋಗಬಾರ್ದು ಮೊನ್ನೆ ಅದೇನೋ ಒಂದು ಐನೂರು ಜನಕ್ಕೆ ಪ್ರಶಸ್ತಿ ಅಂತೆ ಎಲ್ಲ ಹೆಗಲ ಮೇಲೆಲ್ಲ ಎತ್ಕೊಂಡು ಓಡಾಡ್ತಾ ಇದ್ದರು ನಮ್ಮೂರು ಸಂತೆಪೇಟೆಯಲ್ಲಿ ನೋಡ್ತಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿ ಆ ಮೂಟೆಗಳು ಹೊತ್ಕೊಂಡು ಓಡಾಡ್ತಾ ಇದ್ದದ್ದು ಅಂತ ಹೇಳಿ ಅದು ಅದು ಆಗಬಾರ್ದೇನು ಬಟ್ ಆದರೆ ಬೆಳೆದದ್ದು ನಾನು ಬೇರೆಯವರು ಯಾರೋ ಬೆಳೆದ್ರು ಅನ್ನೋದಲ್ಲ ಮತ್ತು ಸಾಹಿತ್ಯ ಅಂತ ದೊಡ್ಡದಾಗಿ ಹೇಳ್ಕೊಳೋಕ್ಕೆ ಹೋಗೋಲ್ಲ ಯಾಕಂದರೆ ಬರೆದಿರೋದು ಇಷ್ಟೇ ಯಾವುದು ನಾವೆಲ್ಲ ಬಂತು ದಹನ ಬಂತು ನಿಮಿತ್ತ ಗತಿ ಅತೀತ ಆಗಿದೆ ಇನ್ನೊಂದು ಅಷ್ಟು ಬರೆದ್ರೆ ಆಮೇಲೆ ಪಾಬಬ್ಲಿ ಸ್ವಲ್ಪ ಸಣ್ಣ ಪಟ್ಟ ಅಂದಾಗ ಏನು ಅನಿಸ್ಲಿಕ್ಕಿಲ್ಲ ಅಂತ ಕಾಣುತ್ತೆ ನಾನು ಅಲ್ಲಿ ಈ ಮೊದಲಿನ ಮಾತಿಗೆ ಮುಗಿಸ್ತಾ ಇದ್ದೆ ಈಗ ಮಾತು ಸ್ವಲ್ಪ ಮುಂದಿರೋದಕ್ಕೆ ಇನ್ನೊಂದು ಮಾತು ಹೇಳಿ ಮುಗಿಸಿಬಿಡ್ತೀನಿ ಎರಡು ದೊಡ್ಡ ಕವಿಗಳು ಮಾತು ಹೇಳ್ತೀನಿ ಒಂದು ಬೇಂದ್ರೆ ಹೇಳ್ತಾಯಿದ್ರೆ ಏನಂದ್ರೆ ತಾಯಿ ಆಗಕ್ಕೆ ಎಷ್ಟು ಹಡಿಬೇಕು ಅಂತ ಅವ್ರು ಹೇಳಿದ್ದು ಎಷ್ಟು ಹಡಿಬೇಕು ಒಂದು ಹಡಿದ್ರು ತಾಯಿನೇ ಅಂತ ಈಗ ನಾವೆಲ್ಲ ದನದಿಂದ ನಾವೆಲ್ಲದಿಂದನೇ ತಾವು ಆಲ್ರೆಡಿ ತಾಯಿ ಆಗಿದ್ದೀರಾ ಇನ್ನೆಲ್ಲ ಇದು ಈಗ ಅದು ನಿಮ್ಮ ತಾಯಿ ಥರ ನಿಮ್ಮನ್ನ ತಾಯಿ ಮಾಡೋಕ್ಕೆ ಒಂದು ಕೂಸು ಇನ್ನು ಎಷ್ಟು ಹಿಡಿದ್ರೂ ಅದು ನಿಮ್ಮ ನಿಮ್ಮಿಷ್ಟಕ್ಕೆ ಅಷ್ಟೇ ಆದರೆ ನೆಕ್ಸ್ಟ್ ಇನ್ನೊಂದು ಮಾತ್ರೆ ಬಿಡ್ತೀನಿ ಕುವೆಂಪು ಹೇಳ್ತಾರೆ ಏನಂದರೆ ನೀನು ನನ್ನ ನಿನ್ನವ ಋಣವು ಮಾತ್ರವೇ ನಮ್ದು ಅಂತ ನಿಮ್ಗೆ ಹೆಂಗೆ ನಿಮ್ಮ ಅಹಂಕಾರ ಇದೆಯೋ ನಾವು ನಿಮ್ಮನ್ನು ಓದಿ ನಾವು ಸ್ವಲ್ಪ ಸ್ವಲ್ಪ ಇದ್ದೀವಿ ಅನ್ನೋ ಅಹಂಕಾರ ನಮಗೂ ಇದೆ ಈ ಅಹಂಕಾರ ಇಬ್ರು ಹೀಗೆ ಇಟ್ಟಿರಲಿ ಅಂತ ಇಲ್ಲಿ ನಮ್ಮ ಕಾರ್ಯಕ್ರಮ ಮುಗಿಸ್ತೇವೆ ನಮಸ್ಕಾರ ನಮಸ್ಕಾರ